ಆ ದಿನ ಬೆಳಗ್ಗೆ ಡಂಗೂರದವ ಸೈನ್ಯ ಬರುವುದನ್ನು ಹೇಳತೊಡಗಿದ್ದ ವೆರಣೆಯ ಮನೆಮನೆಯ ಎದುರೂ ನಿಂತು ತಮಟೆ ಬಾರಿಸುತ್ತ ದೊಡ್ಡ ಸ್ವರದಲ್ಲಿ ತನಗೊಪ್ಪಿಸಿದ ಪಾಠವನ್ನು ಒದರಿದ ಜನರು ಗಾಬರಿಗೊಳ್ಳುವಂತೆ ಮನೆ ದೇವರ ಪೂಜೆಗೆ ಮಂತ್ರ ಹೇಳುವುದಕ್ಕೆ ಎಲ್ಲ ನಿಷೇಧ ಬಂದಿದೆಯೆಂದು ತಿಳಿಸಿದ ವೆರಣೆಯಲ್ಲಿರುವ ಮಂದಿಯೆಲ್ಲಾ ಕಿರಿಸ್ತಾನರಾಗಬೇಕು ಏಸುಕ್ರಿಸ್ತನೊಬ್ಬನೇ ದೇವರು ಆತನನ್ನು ಆರಾಧಿಸಬೇಕು ವೆರಣೆಯ ಬೀದಿಯಲ್ಲಿ ಯಾವೊಬ್ಬ ಬ್ರಾಹ್ಮಣನೂ ನಡೆದುಕೊಂಡು ಹೋಗುವ ಧೈರ್ಯ ಮಾಡಲಿಲ್ಲ ಹೊತ್ತು ಮಧ್ಯಪ್ರಹರಕ್ಕೆ ಬಂದಾಗ ಯಾರೋ ಒಬ್ಬ ಹುಡುಗ ವಿಠುಪೈಯನ್ನು ಹುಡುಕುತ್ತಾ ಮನೆಗೆ ಬಂದ ಹತ್ತು ಹನ್ನೆರಡರ ವಯಸ್ಸು ಕೆದರಿದ ಕೂದಲು ಮೈಗೆಲ್ಲಾ ಮಣ್ಣುದೂಳಿ ಉಟ್ಟುಕೊಂಡ ಕಚ್ಚೆ ಹರಿದು ಹೋಗಿತ್ತು ಜನಿವಾರವಿಲ್ಲದ ಎದೆ ಬಹಳ ದೂರದಿಂದ ಬಂದವನ ಹಾಗೆ ನಿಲುವು ದಣಿಮು ಬಳಲಿಕೆಗಳಿಂದಲೂ ಮಾನಸಿಕ ಕ್ಷೋಭೆಯಿಂದಲೂ ತತ್ತರಗೊಂಡ ಹುಡುಗ ನಡೆದು ನಡೆದು ಒಡೆದು ಹೋದ ಅಂಗಾಲುಗಳು ಬಾಯಾರಿ ತುಟಿಗಳು ಬಿಳಿಚಿ ಒಡೆದು ರಕ್ತ ಸೋರುತ್ತಿತ್ತು ಬಂದವನೇ ಅಂಗಳದಲ್ಲಿ ನಿಂತು ಅಳತೊಡಗಿದ ಒಂದೇ ಸವನೇ ಅಳು ಅವನು ಬಂದಾಗ ವಿಠುಪಾಯಿ ಮನೆಯಲ್ಲಿರಲಿಲ್ಲ ಹಜಾರದಲ್ಲಿ ಕುಳಿತ ಮಾಳಪ್ಪಯ್ಯನವರಿಗೆ ಅವನನ್ನು ನೋಡಿದ ನೆನಪಿರಲಿಲ್ಲ ಯಾರೋ ಎಂದು ಕೇಳಿದರು ಅವನು ಅಳುವಿನ ಮಧ್ಯೆ ವಿಠುಪೈಯಲ್ಲಿ ಎಂದು ಕೇಳಿದ ತಾನು ಯಾರು ಎಂದು ಹೇಳಲಿಲ್ಲ ಮಾಳಪ್ಪಯ್ಯ ಅವನನ್ನು ಹಜಾರದಲ್ಲಿ ಕುಳ್ಳಿರ ಹೇಳಿದರು ಅವನು ಒಲ್ಲೆನೆಂದ ಅಂಗಳದ ಮೂಲೆಯಲ್ಲಿದ್ದ ಸಂಪಿಗೆಯ ಮರದ ಬುಡದಿಂದ ಅಲ್ಲಾಡಲಿಲ್ಲ ವಿಠುಪಾಯಿ ಬಂದು ವಿಚಾರಿಸಿದಾಗ ಅವನು ಲೋಟಲಿಯಿಂದ ಬಂದವನೆಂದು ತಿಳಿಯಿತು ಅಷ್ಟು ಹೇಳಬೇಕಾದರೆ ಅವನ ಅಳು ತಾರಕಕ್ಕೇರಿತು ರಾವುಳು ಕೂಡಾವನನ್ನೂ ಅವರ ಮಗನನ್ನೂ ಇನ್ಕ್ವಿಸಿಷನ್ನಿನವರು ಹಿಡಿದುಕೊಂಡು ಹೋಗಿದ್ದಾರೆ ಎಂದ ವಿಟ್ಟುಪಾಯ್ ಸ್ತಂಭಿತನಾದ ಆ ಹುಡುಗನನ್ನು ಹೇಗೆ ಸಮಾಧಾನ ಮಾಡುವುದೆಂದು ಅವನಿಗೆ ತಿಳಿಯಲಿಲ್ಲ ರಾವಳು ಕೂಡಾವನ ಮೊಮ್ಮಗನಿರಬೇಕು ಎಂದು ವಿಟ್ಟುಪಾಯಿ ಗನ್ನಿಸಿತು ಅವನನ್ನು ನಗ್ಡೋಬೇತಾಳನ ಬಳಿಗೆ ಕರೆದೊಯ್ಯಲು ಪ್ರಯತ್ನಿಸಿದ ಆದರೆ ಆ ಹುಡುಗ ತೀರ ದಣಿದಿದ್ದ ಅಲ್ಲೇ ಕುಸಿದು ಬಿದ್ದ ಅವನಿಗೆ ನೀರು ಕೊಟ್ಟರೂ ಆತ ಕುಡಿಯಲಿಲ್ಲ ಕೊನೆಗೆ ಹತಾಶೆಯಿಂದ ಅವನನ್ನು ಅಲ್ಲಿಯೇ ಕುಳ್ಳಿರ ಹೇಳಿ ನಗಡೋ ಬೇತಾಳನಲ್ಲಿಗೆ ಹೋಗಿ ಸುದ್ದಿ ತಲುಪಿಸಿದ ನಗಡೋ ಬೇತಾಳ ವಿಷಾದದಿಂದ ರಾವುಳುಕುಡಾವನ ಅಂತ್ಯ ಭೀಕರವಾಗುತ್ತದೆ ಆ ಸಾವು ಯಾರೊಬ್ಬರಿಗೂ ಬರಬಾರದು ಎಂದ ವಿಠುಪೈ ಅದನ್ನು ಕೇಳಿ ನಡುಗುಬಿಟ್ಟ ಅವನಿಗೆ ರಾವುಳು ಕೂಡಾವನನ್ನು ನೋಡಿದ ನೆನಪಿರಲಿಲ್ಲ ಹಾಗೆ ನೋಡಿದರೆ ಅವನು ತನಗೆ ಸೋದರ ಮಾವನಾಗಬೇಕು ತನಗೆ ಐದು ವರ್ಷಗಳಾಗಿದ್ದಾಗ ಅವನ ಮಗನ ಮದುವೆಗೆಂದು ಹೋದಾಗ ನೋಡಿದ್ದರೂ ಮುಖ ನೆನಪಿಗೆ ಬರದು ಅಮ್ಮನ ಚಿಕ್ಕಪ್ಪನ ಮಗನಂತೆ ಅವನು ಕಿರಿಸ್ತಾನನಾಗಿ ಅಲೂರೋದೆ ಅಲ್ಮೈದಾ ಎಂದು ಹೆಸರು ಪಡೆದನಂತೆ ಎಂದಾಗ ವಿಠುಪಯ್ಯ ತಾಯಿ ರಾಧಾಬಾಯಿ ಮೂರು ದಿನ ಅನ್ನ ನೀರಿಲ್ಲದೆ ಅತ್ತಿದ್ದಳು ಯಾಕೋ ತನಗೆ ಆಸರೆ ಕೊಡುವ ಮಂದಿ ಯಾರೂ ಇಲ್ಲ ಅನ್ನಿಸಿ ವಿಠುಪೈಗೆ ಅಳು ಬಂತು ದಡ್ಡ ಎಲ್ಲಿ ಎಂದು ಬೇತಾಳನನ್ನು ಕೇಳಿದ ಬೇತಾಳ ಆ ಪ್ರಶ್ನೆಯನ್ನು ಕಿವಿಗೇ ಹಾಕಿಕೊಳ್ಳಲಿಲ್ಲ ವಿಠುಪೈ ಮನೆಯ ಕಡೆಗೆ ಹೋಗುವಾಗ ಸೈನ್ಯ ವೆರಣೆಯನ್ನು ಪ್ರವೇಶಿಸುವುದು ಕಂಡಿತು ಅವನು ದಾಪುಗಾಲು ಹಾಕಿ ಮನೆಯತ್ತ ಓಡಿದ ದಾರಿಯಲ್ಲಿ ಕಾಮಾತಿ ಸಿಕ್ಕಿ ಮಹಳ್ಶೀಮಾಯಿಯ ದೇವಳದ ಸುತ್ತಣಿನವರೆಲ್ಲಾ ಮನೆ ಖಾಲಿ ಮಾಡಿದ್ದಾರೆ ವಿಠು ನಾನೂ ಮನೆ ಖಾಲಿ ಮಾಡಿದ್ದೇನೆ ನಿನ್ನ ಮನೆಗೆ ಹೋಗಿದ್ದೆವು ನನ್ನ ಹೆಂಡತಿ ಮಕ್ಕಳನ್ನು ನಿನ್ನ ಮನೆಯಲ್ಲಿ ಬಿಟ್ಟಿದ್ದೇನೆ ಲೋಟಲಿಯಿಂದ ಬಂದ ಹುಡುಗನ ಅವಸ್ಥೆ ಚಿಂತಾಜನಕವಾಗಿದೆ ಅದಕ್ಕಾಗಿ ನಿನ್ನ ಕಡೆಗೆ ಬಂದೆ ಎಂದ ವಿಠುಪಾಯಿ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಾಮಾತಿ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಮಾತು ಕೊಡುತ್ತೀಯ ನನಗೆ ತುಂಬ ಹೆದರಿಕೆಯಾಗುತ್ತಿದೆ ಎಂದ ಅನ್ನುಕಾಮಾತಿ ವಿಠುಪೈಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯ ಅವನು ವಿಠುಪೈಯ ಹೆಗಲ ಮೇಲೆ ಕೈಹಾಕಿ ಆಗಲಿ ಎಂದು ಹೇಳಿದ ವಿಠುಪಾಯಿ ಮನೆ ಮುಟ್ಟುವಾಗ ಲೋಟಲಿಯ ಹುಡುಗ ಸತ್ತೇ ಹೋಗಿದ್ದ ವಿಟ್ಟುಪಾಯಿ ತಲೆಗೆ ಕೈಕೊಟ್ಟು ಕೂರುವ ಹಾಗಾಯಿತು ಹಜಾರ ಹತ್ತಿ ಅವನು ದಡ್ಡ ಎಲ್ಲಿ ಎಂದು ಕೇಳಿದ ಮಾಳಪ್ಪಯ್ಯನವರು ಪಿಳಿಪಿಳಿ ಕಣ್ಣು ಬಿಟ್ಟರು ಬಾಗಿಲ ಮರೆಯಲ್ಲಿ ನಿಂತು ತುಳಸಿಬಾಯಿ ಇಲ್ಲಿಗೆ ಬಂದಿಲ್ಲ ಎಂದಳು ವಿಟ್ಟುಪೈಗೆ ಅವನನ್ನು ಭಗವತಿಯ ಮಂದಿರದ ಹತ್ತಿರ ಬೇತಾಳನ ಕುಟೀರದಲ್ಲಿಯೂ ನೋಡಿದ ಹಾಗೆ ಅನ್ನಿಸಲಿಲ್ಲ ಫರಂಗಿಯವರಿಗೆ ಹೆದರಿ ಊರು ಬಿಟ್ಟು ಹೋದನೋ ಹೇಗೆ ಎಂದು ಕೇಳಿದ ಅದೇ ಹೊತ್ತಿಗೆ ಕುದುರೆಯ ಮೇಲೆ ಕುಳಿತು ಗೋಯಸ್ ಅವರ ಮನೆಯ ಕಡೆಗೆ ಬರುವುದು ಕಂಡಿತು ತುಳಸೀಬಾಯಿ ದೊಡ್ಡ ಸ್ವರದಲ್ಲಿ ಆಕ್ರಂದನ ಮಾಡತೊಡಗಿದಳು ಅವಳನ್ನು ಸಮಾಧಾನ ಮಾಡುತ್ತಾ ತಾನೂ ಭೀತಿಯಿಂದ ಅಳುತ್ತ ಗಂಗಾಬಾಯಿ ಒಳಗೆ ಕರೆದೊಯ್ದಳು ಅನ್ನು ಕಾಮಾತಿ ವಿಠುಪೈಯ ಹಿಂದೆ ಮರೆಯಾಗಿ ನಿಂತ ಆದದ್ದಾಗಲಿ ಎಂದು ವಿಠುಪಾಯಿ ಹಜಾರದ ಬಾಗಿಲಿಗೆ ಅಡ್ಡವಾಗಿ ಕೈಗಳನ್ನು ತೊಲೆಗೆ ಕೊಟ್ಟು ನಿಂತುಕೊಂಡ ಒಳಗೆ ಹೆಣ್ಣುಮಕ್ಕಳು ತುಂಬಿಕೊಂಡಿರುವುದು ಸೂಕ್ಷ್ಮವಾಗಿ ಗಮನಕ್ಕೆ ಬಂತು ಏನಾದರೂ ಆದರೆ ಮೊದಲು ಅವನ ಮೇಲೆ ಹಾರಿ ಪ್ರಾಣ ತೆಗೆದೇ ಬಿಡುತ್ತೇನೆ ಎಂದು ವಿಠುಪಾಯಿ ಕೆರಳಿದ ಹುಲಿಯಂತೆ ನಿಂತ ಆದರೆ ಗೋಯಸ್ ಕುದುರೆಯಿಂದ ಕೆಳಗಿಳಿಯಲಿಲ್ಲ ವಿಠುಪಾಯಿ ಮಾಯಿಯ ದೇವಸ್ಥಾನವನ್ನು ಕೆಡವುತ್ತೇವೋ ನೋಡಲು ಬಾ ನಿನ್ನ ದೇವರು ಕಾಯುತ್ತಾನೋ ಅಂತ ನಾನೂ ನೋಡುತ್ತೇನೆ ಎಂದು ಅಬ್ಬರಿಸಿದ ವಿಠುಪಾಯಿ ಮಾತಾಡಲಿಲ್ಲ ಅವನ ದೇಹಾದ್ಯಂತ ಉರಿಯಿತು ಆ ಮುದುಕನ ಕುತ್ತಿಗೆ ಹಿಸುಕುವುದೇನೂ ಕಷ್ಟವಲ್ಲ ಅಂತನಿಸಿತು ಗೋಯಸ್ ಇನ್ನೂ ಏನೇನೋ ಹೇಳುವುದರಲ್ಲಿದ್ದ ಅಷ್ಟರಲ್ಲಿ ಅವನ ಕಣ್ಣು ಅಂಗಳದಲ್ಲಿ ಸತ್ತು ಬಿದ್ದ ಹುಡುಗನ ಮೇಲೆ ಬಿತ್ತು ಮಾತು ನಿಂತುಹೋಯಿತು ಒಂದು ಕ್ಷಣ ವಿಠ್ಠುಪೈಯ ಮುಖವನ್ನೇ ದಿಟ್ಟಿಸಿ ನೋಡಿ ಅವನು ಕುದುರೆಯನ್ನು ಮುಂದೆ ಹೊಡೆದ ವೆರಣೆಯನ್ನು ಪರಂಗಿ ಸೈನ್ಯ ಆಕ್ರಮಿಸಿತ್ತು ಒಂದು ತುಕಡಿ ಕುದುರೆಗಳ ಮೇಲೆ ಮಹಾಲಸಾ ದೇವಳದ ಕಡೆಗೆ ಹೊರಟಿತು ಏನು ಮಾಡಬೇಕೆಂದು ತಿಳಿಯದೆ ವಿಟ್ಟುಪಾಯಿ ನಿಂತಿದ್ದ ದೇವಾಲಯದ ಕಡೆಗೆ ಹೊರಟ ಕುದುರೆಗಳ ಸಪ್ಪಳ ಯಾರೋ ಗಹಗಹಿಸಿ ನಕ್ಕ ಸದ್ದು ನಿರ್ಜನವಾದ ವೆರಣೆಯ ಬೀದಿಯಲ್ಲಿ ರಣಗುಟ್ಟುವ ಸೂರ್ಯನ ಬಿಸಿಲು ಆಕಾಶದಲ್ಲಿ ಕಾಗೆಗಳ ಸುಳಿವೂ ಇಲ್ಲ ಅನ್ನು ಕಾಮಾತಿ ಶವವನ್ನು ನಗಡೋಬೇತಾಳನಲ್ಲಿಗೆ ಕೊಂಡೊಯ್ಯುವ ಅವನೇನಾದರೂ ದಾರಿ ತೋರಿಸಿಯಾನು ಎಂದು ಪಿಸುಗುಟ್ಟಿದ ವಿಟ್ಟುಪಾಯಿ ಮೈಮೇಲೆ ಮುಳ್ಳುಗಳೆದ್ದುವು ಅನ್ನು ಕಾಮಾತಿ ನೀನೂ ಬರುತ್ತೀಯಲ್ಲ ಎಂದು ಕೇಳಿದ ಅನ್ನು ಕಾಮಾತಿ ಬರುತ್ತೇನೆ ಎಂದು ಆಶ್ವಾಸನೆಯಿತ್ತ ವಿಠ್ಠುಪೈ ಹಜಾರದಿಂದ ಕೆಳಗಿಳಿದು ಶವವನ್ನೆತ್ತಿದ ಹನ್ನೆರಡರ ಹುಡುಗ ತಿಂದುಂಡು ಇರದ ಜೀವವಾದುದರಿಂದ ಅಂತಹ ಭಾರವೇನೂ ಇರಲಿಲ್ಲ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಅನ್ನುಕಾಮಾತಿಯ ಜೊತೆ ಹೆಜ್ಜೆ ಹಾಕಿದ ವಿಠುಪೈ ವೆರಣೆಯ ಮನೆಯ ಬಾಗಿಲುಗಳೆಲ್ಲ ಮುಚ್ಚಿದ್ದುವು ಬೀದಿಗಳಲ್ಲಿ ಒಬ್ಬರೂ ಕಾಣಿಸಲಿಲ್ಲ ತಲೆ ಬಗ್ಗಿಸಿ ನಡೆಯುತ್ತಿದ್ದ ವಿಟ್ಟುಪೈಗೆ ತನ್ನ ಕುಳ್ಳ ನೆರಳನ್ನು ನೋಡಿ ನೋಡಿ ಸಾಕಾಗಿ ಮೇಲಿನ ನಿಚ್ಚಳ ನೀಲಿ ಆಕಾಶದತ್ತ ಕಣ್ಣು ಸರಿಸಿ ಕೃಷ್ಣಪಕ್ಷದ ರೇವತಿ ನಕ್ಷತ್ರವಲ್ಲವೇ ಅನ್ನು ಈ ದಿನ ಎಂದು ಕೇಳಿದ ಅನ್ನು ಕಾಮಾತಿ ಬರಿದೆ ತಲೆಯಲ್ಲಾಡಿಸಿದ ಈ ಹುಡುಗನಿಗಾಗಿ ಅಳುವವರು ಯಾರೂ ಇಲ್ಲವಲ್ಲ ಎಂದು ತಗ್ಗಿದ ಧ್ವನಿಯಲ್ಲಿ ಹೇಳಿದ ವಿಠುಪೈ ಅದಕ್ಕೂ ಅನ್ನು ಕಾಮಾತಿ ಮಾತಾಡಲಿಲ್ಲ ಇನ್ನೇನಾದರೂ ಮಾತನಾಡಿದರೆ ತಾನೇ ಅತ್ತು ಬಿಡುತ್ತೇನೇನೋ ಎಂದು ಭಯವಾಗಿ ವಿಠ್ಠುಪೈ ಮೌನವಹಿಸಿದ ಅವರು ನಗಡೊಬೇತಾಳನ ಗುಡಿಗೆ ಬಂದು ತಲುಪುವಾಗ ಮೊದಲ ಗುಂಡಿನ ಸದ್ದು ಕೇಳಿ ಬಂತು ಭಗವತಿಯ ದೇವಸ್ಥಾನದ ಬಳಿಯಿದ್ದ ಕುಟೀರದ ಬಾಗಿಲಲ್ಲಿ ನಗಡೊಬೇತಾಳ ಚಕ್ಕಳ ಮುಕ್ಕಳ ಹಾಕಿ ಕುಳಿತಿದ್ದ ಅದೇ ಮಂದಹಾಸ ವಿಠುಪಾಯಿ ಹೆಗಲ ಮೇಲಿಂದ ಶವವನ್ನು ಇಳಿಸಿ ಅವನೆದುರು ಮಲಗಿಸಿದರೂ ನಗಡೊಬೇತಾಳನ ಮುಖದ ಮೇಲಿನ ಭಾವನೆ ಬದಲಾಗಲಿಲ್ಲ ಸತ್ತವನ ಮುಖ ನೋಡಿ ಅವನು ಗ್ರಾಮಪುರುಷನ ಗುಡಿಯ ಬಾಗಿಲಲ್ಲಿಟ್ಟು ಬಾ ಎಂದು ಹೇಳಿ ಕೈಯಲ್ಲಿದ್ದ ಬೂದಿಯಿಂದ ಅವನ ಹಣೆಯ ಮೇಲೆ ಗುರುತು ಹಾಕಿದ ಶವದ ಹಣೆಯ ಮೇಲೆ ಆ ಗುರುತು ಸ್ಪಷ್ಟವಾಗಿ ಮೂಡಿತು ಗುಂಡುಗಳ ಶಬ್ದ ಇನ್ನೂ ಜೋರಾಗಿ ಕೇಳತೊಡಗಿತು ವೆರಣೆಯ ಬ್ರಾಹ್ಮಣರೂ ಸದ್ದಿಲ್ಲದೆ ನಗಡೋ ಬೇತಾಳನ ಸುತ್ತ ಸೇರತೊಡಗಿದ್ದರು ಭಗವತಿ ದೇವಸ್ಥಾನದಿಂದ ಪಶ್ಚಿಮ ದಿಕ್ಕಿನಲ್ಲಿದ್ದ ಚರ್ಚಿಗೆ ಮುನ್ನೂರು ಮಾರುಗಳ ಅಂತರ ಹಿಂದೆ ಗ್ರಾಮಪುರುಷನ ಗುಡಿಯಿದ್ದ ಸ್ಥಳ ವಿಠ್ಠುಪಾಯ್ ಮತ್ತೆ ಶವವನ್ನೆತ್ತಿಕೊಂಡು ಅನ್ನುಕಾಮಾತೆಯ ಜೊತೆ ಮೌನವಾಗಿ ಹೋಗಿ ಚರ್ಚಿನ ಬಾಗಿಲಲ್ಲಿಟ್ಟು ಬಂದ ಅವರು ಮರಳಿ ಬಂದಾಗ ಹೊತ್ತು ನಟ್ಟ ನಡು ಮಧ್ಯಾಹ್ನ ಬೇತಾಳನ ಎದುರು ಬರುವಷ್ಟರಲ್ಲಿ ವಿಠ್ಠುಪಾಯಿ ಪೂರ್ತಿ ಬೆವರಿನಿಂದ ಒದ್ದೆಯಾಗಿಬಿಟ್ಟಿದ್ದ ವೆರಣೆಯ ತುಂಬ ಮಂದಿ ಬ್ರಾಹ್ಮಣರು ಅವನ ಸುತ್ತ ಮೌನವಾಗಿ ದೂರದೃಷ್ಟಿ ಕೀಲಿಸಿ ಕೂತಿದ್ದರು ಇವರನ್ನು ಕಂಡು ನಗಡೊಬೇತಾಳ ಏನೂ ಹೇಳಲಿಲ್ಲ ಅಷ್ಟರಲ್ಲಿ ಮಹಳಶೀಮಾಯಿಯ ದೇವಸ್ಥಾನದ ಕಡೆಯಿಂದ ಇಬ್ಬರು ಕುದುರೆ ಸವಾರಿಯ ಫರಂಗಿ ಸೈನಿಕರು ಅವರತ್ತಲೇ ವೇಗವಾಗಿ ಬರುವುದು ಕಂಡಿತು ನೇರ ಬಂದವರೇ ನಗಡೋಬೇತಾಳನ ಎದುರು ಕುದುರೆಯಿಂದ ಕೆಳಗಿಳಿದು ಕೈಯಲ್ಲಿ ಬಂದೂಕು ಹಿಡಿದು ಹತ್ತಿರ ಬಂದರು ವಿಟ್ಟುಪಾಯಿ ಮೈ ಸೆಟೆಯಿತು ಆದರೆ ನಗಡೋಬೇತಾಳನ ಮುಖದ ಮೇಲೆ ಮಂದಹಾಸ ಬಂದವರಲ್ಲಿ ಒಬ್ಬ ಸ್ಪಷ್ಟವಾದ ಕೊಂಕಣಿ ಭಾಷೆಯಲ್ಲಿ ಮಹಳಶೀಮಾಯಿಯ ಮೂರ್ತಿ ಎಲ್ಲಿದೆ ಎಂದು ಕೇಳಿದ ಎಲ್ಲರಿಗೂ ಆಶ್ಚರ್ಯ ಎಲ್ಲರೂ ಒಬ್ಬರೊಬ್ಬರ ಮುಖ ನೋಡಿದರು ದೇವಳದ ಒಳಗೆ ಮೂರ್ತಿ ಇಲ್ಲವೇ ಮಾಳಶೀಮಾಯಿ ಮಾಯವಾದಳೆ ನಿನ್ನೆ ಸ್ವತಃ ವಿಟ್ಟುಪೈ ಬಾಗಿಲು ಜಡಿದು ಬೀಗ ಹಾಕಿ ಬಂದಿದ್ದನಲ್ಲಾ ನಗಡು ಬೇತಾಳ ನಕ್ಕ ಪುಣ್ಯವಂತರಿಗೆ ಮಾತ್ರ ಆಕೆ ಸಿಕ್ಕುತ್ತಾಳೆ ಎಂದ ಎದುರಿಗಿದ್ದ ಪಾಂಡುಹೆಗಡೆಯ ಎದೆಗೆ ಬಂದೂಕಿನ ಗುರಿಯಿಟ್ಟ ಆ ಪರಂಗಿ ಸೈನಿಕ ಮೂರ್ತಿ ಎಲ್ಲಿದೆಯೆಂದು ಗೊತ್ತಿಲ್ಲವೇ ಎಂದು ಕಿರುಚಿದ ಪಾಂಡು ಹೆಗ್ಗಡೆ ಥತ್ತರ ನಡುಗತೊಡಗಿದ ನಗಡೊಬೇತಾಳ ಧಡಕ್ಕನೆ ಎದ್ದು ನಿಂತು ಉಚ್ಚ ಸ್ವರದಲ್ಲಿ ಏಳನೆಯ ದೇವಸ್ಥಾನವಲ್ಲವೇ ಇದು ನಿಮಗೆ ಮೂರ್ತಿಗಳು ಸಿಕ್ಕಿವೆಯೇ ಲೋಟರಿಯಲ್ಲಿ ಸಿಕ್ಕಿದೆಯೇ ಕುಟ್ವಾಳಿಯಲ್ಲಿ ಸಿಕ್ಕಿದೆಯೇ ಕೇಳೋಶಿ ನಾರಾವೆಗಳಲ್ಲಿ ಸಿಕ್ಕಿವೆಯೇ ಎಂದು ಗುಡುಗಿದ ನಗಡೊಬೇತಾಳ ಎದ್ದು ನಿಂತಾಗ ಅವನ ಧಡಿಯ ಮೂರ್ತಿ ನೋಡಿ ಅವರು ಇಬ್ಬರೂ ಅವಾಕ್ಕಾದರು ಮೈಮೇಲೆ ಅರಿವೆಯಿಲ್ಲದ ಯಾವ ಸಂಕೋಚವೂ ಅವನಿಗಿರಲಿಲ್ಲ ಅದನ್ನು ಅವರು ನಿರೀಕ್ಷಿಸಿರಲಿಲ್ಲ ಒಂದು ಕ್ಷಣ ಅವನ ಗುಂಗುರು ಕೂದಲ ಪೊದೆ ಎದೆಯ ತನಕ ಬೆಳೆದು ನಿಂತ ಗಡ್ಡ ಮಾಂಸಲ ಮೈ ಢಾಳಾದ ನಾಮಗಳು ಅವರನ್ನೂ ನಡುಗಿಸಿಬಿಟ್ಟವು ನಿಂತವರು ಒಂದೊಂದು ಹೆಜ್ಜೆ ಹಿಂದೆ ಸರಿದರು ನಗಡ ಬೇತಾಳ ಇಲ್ಲಿಂದ ಪಶ್ಚಿಮಕ್ಕೆ ನಿಮ್ಮ ದೇವಸ್ಥಾನವಿದೆ ಅದರ ಬಾಗಿಲಲ್ಲಿ ನೀವು ಹುಡುಕುವುದು ಬಿದ್ದಿದೆ ಹೋಗಿ ಎಂದು ಬೆಟ್ಟು ಮಾಡಿ ತೋರಿಸಿ ಹೇಳಿದ ಅವನೆದುರು ನಿಲ್ಲಲು ಅಂಜಿ ಅವರು ಬೇಗ ಬೇಗ ಕುದುರೆ ಹತ್ತಿ ಹೊರಟು ಹೋದರು ಸಂಜೆಯಾಗುವಾಗ ಮಹಾಲಸ ದೇವಸ್ಥಾನ ಸಂಪೂರ್ಣ ನಾಶವಾಗಿತ್ತು ಎದುರಿನ ಗೋಡೆ ಪೂರ್ತಿಯಾಗಿ ಜರಿದು ಬಿದ್ದಿತ್ತು ಬಲಪಾರ್ಶ್ವದ ಗೋಡೆ ಅರ್ಧ ಮುರಿದಿತ್ತು ಎಡಪಾರ್ಶ್ವವೂ ಹಿಂಭಾಗವೂ ಉರುಳಿತ್ತು ಗರ್ಭಗುಡಿಯ ಕಲ್ಲುಗಳೆಲ್ಲ ಮಗುಚಿ ಬಿದ್ದಿದ್ದುವು ಸೂರಿನ ತೊಲೆಗಳನ್ನೂ ಬಾಗಿಲುಗಳನ್ನೂ ದೀಪದ ಕಂಬವನ್ನೂ ಇನ್ನಿತರ ಮರದ ವಸ್ತುಗಳನ್ನೂ ಸೇರಿಸಿ ಬೆಂಕಿ ಹಚ್ಚಲಾಗಿತ್ತು ಗುಡ್ಡದ ಮೇಲೆ ಅನಾಥವಾಗಿ ನಿಂತ ಕಟ್ಟಡದ ಪಳೆಯುಳಿಕೆಗಳು ಹೊಗೆ ಬೆಂಕಿ ವೆರಣೆಯ ನೂರಾ ಎಂಟು ಬ್ರಾಹ್ಮಣರ ಮನೆಗಳಿಗೂ ನಗಡುಬೇತಾಳ ಭೇಟಿ ಕೊಟ್ಟು ನಾಳೆಯ ದಿನ ಪರಂಗೀಜನ ಮನೆ ಮನೆಗೆ ಬಂದು ನಿಮ್ಮನ್ನು ವಿಚಾರಿಸುತ್ತಾರೆ ಮತಾಂತರಗೊಳ್ಳದ ಮಂದಿ ಊರು ಬಿಡಬೇಕೆಂದು ಆಜ್ಞಾಪಿಸುತ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ವೆರಣೆ ಬಿಡುವುದೇ ಒಳ್ಳೆಯದು ಸಿದ್ಧರಾಗಿ ಎಂದ ವೆರಣೆಯಲ್ಲಿ ಆ ದಿನ ಯಾರೂ ಉಣ್ಣಲಿಲ್ಲ ಒಬ್ಬರ ಮನೆಯಲ್ಲೂ ಅಡುಗೆ ಮಾಡಿರಲಿಲ್ಲ ರಾತ್ರಿಯಾದರೂ ದಡ್ಡ ಬಾರದಿದ್ದುದು ಇಡೀ ದಿನ ಅವನು ಕಾಣದಿದ್ದುದೂ ಕಂಡು ವಿಟ್ಟುಪೈಗೆ ಖಚಿತವಾಯಿತು ಪರಂಗಿಯವರಿಗೆ ಹೆದರಿ ಊರು ಬಿಟ್ಟ ಇಷ್ಟುದಿನ ಅನ್ನ ಹಾಕಿದ್ದಕ್ಕೆ ಸರಿಯಾದುದನ್ನೇ ಮಾಡಿದ ನಾವೆಲ್ಲ ಇದ್ದರೂ ತನ್ನವರಲ್ಲ ಎಂದು ಹೇಳುವ ಹಾಗೆ ನಮ್ಮನ್ನೆಲ್ಲ ನಡುನೀರಿನಲ್ಲಿ ಕೈಬಿಟ್ಟ ಹೇಗಿದ್ದರೂ ಹೆಂಡತಿ ಮಕ್ಕಳಿಲ್ಲದವನು ಹಿಂದುಮುಂದಿಲ್ಲದ ಜೀವ ಹೋದನಲ್ಲವೇ ಎಂದು ಕಹಿಯಾಗಿ ಹೇಳಿದ ವಿಟ್ಟುಪಾಯಿಯ ಮನೆಯಲ್ಲಿ ಜನರು ತುಂಬಿದ್ದರು ಗಂಗಾಬಾಯಿ ದಾಮುಭಟ್ಟ ಮತ್ತು ಅವನ ಸಂಸಾರ ಕಾಮಾತಿ ಮತ್ತು ಅವನ ಸಂಸಾರ ತಂದೆ ಮೋಷ್ಣುಕಾಮಾತಿ ಹೀಗೆಂದು ಮನೆ ತುಂಬಿ ಹೋಗಿತ್ತು ವಿಟ್ಟು ಆತಂಕ ಎಲ್ಲವನ್ನೂ ತಾನೊಬ್ಬನೇ ಎದುರಿಸಬೇಕಾಗಿದೆ ಇಷ್ಟು ಜನರನ್ನೂ ತಾನೊಬ್ಬನೇ ಕಾಯಬೇಕು ಜವಾಬ್ದಾರಿ ಅವನನ್ನು ತತ್ತರ ನಡುಗಿಸುತ್ತಿತ್ತು ರಾತ್ರಿ ಕಣ್ಣಿವೆ ಮುಚ್ಚುವುದು ಅವನಿಂದ ಸಾಧ್ಯವಾಗಲಿಲ್ಲ ಯಾವ ಹೊತ್ತಿನಲ್ಲಾದರೂ ಫರಂಗೀಜನ ಮನೆಯೊಳಗೆ ಪ್ರವೇಶ ಮಾಡುವುದು ಸಾಧ್ಯ ಒಂದು ಸಣ್ಣ ಶಬ್ದವಾದರೂ ಅವನ ಅಳ್ಳೆದೆ ಹಾರುತ್ತಿತ್ತು ಆ ರಾತ್ರಿಯ ಒಂದು ಜಾವ ಕಳೆದಾಗ ಮನೆಯ ಬಾಗಿಲನ್ನು ಯಾರೋ ತಟ್ಟಿದ ಸದ್ದು ಕೇಳಿ ವಿಟ್ಟುಪೈ ಧಡಕ್ಕನೆ ಕುಳಿತ ಇಡೀ ದಿನದ ಘಟನೆಗಳು ಅವನನ್ನು ಕಂಗಾಲುಗೊಳಿಸಿದ್ದುವು ಯಾರೋ ಫರಂಗಿಗಳು ಬಂದಿರಬಹುದೆಂಬ ಗಾಬರಿಯಿಂದ ಹಜಾರದಲ್ಲಿದ್ದವರನ್ನೆಲ್ಲ ಒಳಗಿನ ಕೋಣೆಗೆ ಕಳುಹಿಸಿ ಅವನು ಕೈಲೊಂದು ಕತ್ತಿ ಹಿಡಿದು ನಿಧಾನವಾಗಿ ಬಾಗಿಲು ತೆರೆದ ಎದುರಿಗೆ ನಿಂತವನ ಪರಿಚಯ ತಕ್ಷಣ ಸಿಗಲಿಲ್ಲ ಆದರೆ ಮನಸ್ಸಿನೊಳಗೆ ಗಾಬರಿಯಾಗುವ ಅಗತ್ಯವಿಲ್ಲವೆಂಬ ಸೂಚನೆ ಸಿಕ್ಕಿದ್ದೇ ಅವನು ಬಾಗಿಲನ್ನು ಅಗಲವಾಗಿ ತೆರೆದು ದೀಪ ಎತ್ತಿ ಹಿಡಿದ ಕತ್ತಲಲ್ಲಿ ನಿಂತವನು ದಡ್ಡ ಬಿಟ್ಟುಪೈಗೆ ಅವನನ್ನು ನೋಡಿ ಆಶ್ಚರ್ಯವಾಯಿತು ಸಿಟ್ಟೂ ಬಂತು ಎಲ್ಲಿಗೆ ಹೋಗಿದ್ದೆ ಎಂದು ಸಿಟ್ಟಿನಿಂದಲೇ ಸನ್ನೆ ಮಾಡಿ ಕೇಳಿದ ದಡ್ಡನ ಮೈಮೇಲಿದ್ದ ಬಿಳಿಯ ಅರಿವಿಯ ತುಂಡು ಧೂಳಿನಿಂದ ತುಂಬಿ ಹೋಗಿತ್ತು ತಲೆಗೆ ಕಟ್ಟಿದ್ದ ಅರಿವಿಯೂ ಧೂಳು ಮುಖದ ಮೇಲೆ ಆತಂಕ ಪಾದಗಳನ್ನು ನೋಡುವ ಹಾಗಿರಲಿಲ್ಲ ಅವನು ಕೈಸನ್ನೆಯಿಂದಲೇ ಉಳಿದವರೆಲ್ಲ ಎಲ್ಲಿ ಎಂದು ಕೇಳಿ ಒಳಗೆ ಕಾಲಿಟ್ಟ ಬಂದವನು ದಡ್ಡ ಎಂದು ತಿಳಿದ ಮೇಲೆ ಮಾಳಪ್ಪಯ್ಯ ಅಂಡು ಜರುಗಿಸುತ್ತಾ ಹೊರಗೆ ಬಂದರು ಎಲ್ಲಿಗೆ ಹೋಗಿದ್ದೆ ನೀನು ಎಂದು ಅವನ ಹೆಗಲನ್ನೆಳೆದು ಪ್ರಶ್ನಿಸಿದ ವಿಟ್ಟುಪೈ ದಡ್ಡ ಅವನಿಗುತ್ತರ ಕೊಡದೆ ಮೊದಲು ಸ್ನಾನವಾಗಬೇಕು ಏನಾದರೂ ಉಣ್ಣಲು ಇದೆಯೇ ಎಂದು ಕೇಳಿದ ವಿಠುಪಯ್ಯ ಸಿಟ್ಟು ಮಸ್ತಕಕ್ಕೇರಿತು ಸನ್ನೆಯ ಬದಲು ಸಶಬ್ದವಾಗಿ ಅವನು ದಡ್ಡನನ್ನು ಬೈದ ನಿನಗೆ ಖುಷಿ ಕಂಡಾಗ ಉಣ್ಣಲು ಬಂದು ಕೇಳುವುದಕ್ಕೆ ಇದೇನು ಅಡುಗುಲಜ್ಜಿ ಮನೆಯಂತ ತಿಳಿದುಕೊಂಡೆಯ ಊರಿಗೆ ಬೆಂಕಿ ಬಿದ್ದಾಗ ನಿನ್ನ ಮೂರ್ತಿ ಎಲ್ಲಿ ಅಡಗಿತ್ತು ಮಾಳಪ್ಪಯ್ಯ ವಿಠೂ ಅದನ್ನು ಆಮೇಲೆ ಕೇಳುವಿಯಂತೆ ಬಂದಿದ್ದಾನೆ ಮೊದಲು ಸ್ನಾನ ಮಾಡಿ ಉಣ್ಣಲಿ ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಾನು ಎಂದರು ವಿಠುಪಾಯಿ ನಖಶಿಕಾಂತವರಿದ ಅವನಿಗೆ ಅನ್ನ ಹಾಕಿದವರ ಮೇಲೆ ಆಣೆ ಆಣೆಯಿದೆ ಹೊರಟು ಹೋಗಲಿ ಅವನು ಇಲ್ಲಿಂದ ನನಗೆ ಮುಖ ತೋರಿಸುವುದು ಬೇಡ ಅಂತ ಕಿರುಚಿದ ದಡ್ಡನ ಮುಖದ ಮೇಲೆ ಅಚಾನಕವಾಗಿ ಮಂದಹಾಸ ಮೂಡಿತು ಅವನು ಥಟ್ಟನೆ ವಿಠುಪಾಯ ಕೈ ಹಿಡಿದೆಳೆದು ಬಾ ಬೇತಾಳನಲ್ಲಿಗೆ ಹೋಗುವ ಎಂದು ಎಳೆದ ವಿಠುಪಾಯಿ ಪ್ರತಿಭಟಿಸಿದ ಆದರೆ ಅದನ್ನು ಗಣಿಸದೆ ದಡ್ಡ ಆ ಕತ್ತಲೆಯಲ್ಲಿ ವಿಟ್ಟುಪೈಯನ್ನು ದರದರ ಎಳೆದುಕೊಂಡೇ ಭಗವತೀ ದೇವಳದ ಹತ್ತಿರದ ಕುಟೀರಕ್ಕೆ ಹೋದ ನಗಡೋ ಬೇತಾಳನ ಕುಟೀರದಲ್ಲಿ ಇನ್ನೂ ದೀಪ ಉರಿಯುತ್ತಿತ್ತು ಅವನು ದೀಪದ ಎದುರು ಪಾದಗಳನ್ನು ನೀವಿಕೊಳ್ಳುತ್ತ ಚಕ್ಕಳ ಮಕ್ಕಳ ಹಾಕಿ ಕುಳಿತಿದ್ದ ಬಾಯಿಯ ತುಂಬ ತಂಬುಲ ಹೆಜ್ಜೆಗಳ ಸದ್ದು ಕೇಳಿ ಅವನು ಕತ್ತು ಚಾಚಿ ಹೊರಗೆ ನೋಡಿದ ಧಡ್ಡನನ್ನು ಕಂಡು ಅವನ ಮುಖ ಅಗಲವಾಯಿತು ಬಂದೆಯಾ ಎಂದ ನಗಡಬೇತಾಳನ ಮತ್ತು ಧಡ್ಡನ ಮಧ್ಯೆ ನಡೆದ ಸನ್ನೆಗಳ ಮಾತುಕತೆ ವಿಟ್ಟುಪೈಗೆ ಏನೇನೂ ಅರ್ಥವಾಗಲಿಲ್ಲ ಚಿಕ್ಕಂದಿನಿಂದ ಅವನನ್ನು ನೋಡಿ ಅಭ್ಯಾಸವಿದ್ದರೂ ಮೊಟ್ಟಮೊದಲ ಬಾರಿಗೆಂಬಂತೆ ಧಡ್ಡ ಗಹನವಾಗಿ ಹೋಗಿದ್ದ ಮಾತು ಮುಗಿದೊಡನೆ ನಗಡೊಬೇತಾಳ ಅವನ ಹೆಗಲ ಮೇಲೆ ಕೈಯಿಟ್ಟು ಹೋಗು ಪುಲ್ಲಾ ನದಿಯಲ್ಲಿ ಮಿಂದುಬಾ ಎಂದ ವಿಠುಪೈಗೆ ಅದನ್ನೆಲ್ಲ ಕಂಡು ವಿಚಿತ್ರ ಹೆದರಿಕೆ ಹುಟ್ಟಿತು ನಗಡ ಬೇತಾಳ ಯಾರನ್ನೂ ಮುಟ್ಟುವ ಕ್ರಮವಿರಲಿಲ್ಲ ಅವನನ್ನು ಯಾರೂ ಮುಟ್ಟುತ್ತಿರಲಿಲ್ಲ ಅಂಥಲ್ಲಿ ಅವನೇ ಅವನಾಗಿ ದಡ್ಡನ ಹೆಗಲು ಮುಟ್ಟಿದ್ದ ದಡ್ಡ ಹಿಂದಿರುಗಿ ನೋಡದೆ ಪುಲ್ಲಾ ನದಿಯ ಕಡೆಗೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ನಡೆಯತೊಡಗಿದ ಬಿಳಿಯ ಆದರೆ ಬಣ್ಣಮಾಸಿದ ಅರಿವೆ ಬೆಳ್ಳಗಿನ ತುಂಬಿದ ದೇಹ ಅಗಲವಾದ ಜುಟ್ಟು ಅಕ್ಕಸವಾದ ಹೆಗಲುಗಳು ಬೆವರಿಗೆ ಕೊಳೆ ಕೊಳೆಯಾದ ಜನಿವಾರ ಕತ್ತಲಲ್ಲಿ ಅವನು ನಡೆಯುತ್ತಿದ್ದರೂ ಸ್ಪಷ್ಟವಾದ ಆಕೃತಿ ಒಂದು ಕ್ಷಣ ಬೇತಾಳನ ಪ್ರತಿಕೃತಿಯಂತೆ ಕಂಡು ವಿಠುಪಾಯಿ ನಿಗೂಢ ಭೇದಿಸಲಾರದೆ ಏನಿದೆಲ್ಲ ಏನು ಎಂದು ಉದ್ಗಾರ ತೆಗೆದ ಹೆದರಬೇಡ ವಿಠು ಧಡ್ಡ ನಿನಗೊಬ್ಬನಿಗೆ ಸೇರಿದವನಲ್ಲ ಇಡೀ ಸಾರಸ್ವತ ಸಮಾಜಕ್ಕೆ ಈಗ ಸೇರಿಹೋದ ಮಾಳಶೀಮಾಯಿಯ ವಿಗ್ರಹವನ್ನು ಒಬ್ಬನೇ ಹೆಗಲ ಮೇಲೆ ಹೊತ್ತು ಪ್ರಿಯೋಳಕ್ಕೆ ಒಯ್ದು ಸಂರಕ್ಷಿಸಿದ ಪುಣ್ಯ ಅವನದ್ದಾಗಿದೆ ಅಲ್ಲಿ ಒಂದು ಹೊಲೆಯರ ಕೇರಿಯಲ್ಲಿ ಇಟ್ಟು ಬಂದಿದ್ದಾನೆ ಆ ಪುಣ್ಯ ನಿನಗೆ ಸಿಗಲಿಲ್ಲವಲ್ಲ ಅಂತ ನೀನೀಗ ಕರುಬಬೇಕಾಗಿದೆ ವಿಠು ಬೇತಾಳ ವ್ಯಂಗ್ಯದ ಛಾಯೆ ಬೆರೆಸಿದ ಉಚ್ಚಸ್ವರದಲ್ಲಿ ಹೇಳಿದ ವಿಠು ಪೈಗೆ ತಲೆ ಗಿರ್ರನೆ ಸುತ್ತಿ ಬಂತು ಕಣ್ಣಿನಿಂದ ನೀರು ಪುಳಕ್ಕನೆ ಉದುರಿತು ದಡ್ಡನೊಡನೆ ಬಾಲ್ಯವನ್ನೆಲ್ಲಾ ಕಳೆದವನು ಅವನು ಆಡಿದ್ದ ಓಡಿದ್ದ ಜಗಳ ಮಾಡಿದ್ದ ಬೆಳೆದಂತೆ ಎಷ್ಟೋ ಸಲ ಅವನನ್ನು ಗದರಿಸಿಯೂ ಇದ್ದ ಆದರೆ ಈಗ ತನ್ನ ಜೀವ ಒತ್ತೆಯಿಟ್ಟು ಅವನು ಮನೆದೇವರನ್ನು ಉಳಿಸಿದನೆ ಅವನನ್ನು ಅಪ್ಪಿ ಹಿಡಿಯುವ ಯೋಗ್ಯತೆಯಾದರೂ ತನ್ನಲ್ಲಿ ಇದೆಯೇ ಬೆಳಗ್ಗಿನಿಂದ ಅವನನ್ನು ಬಾಯಿಗೆ ಬಂದಂತೆ ಬೈದೆನಲ್ಲ ಹಸಿವಾಗುತ್ತಿದೆ ಎಂದು ಎರಡು ತುತ್ತು ಅನ್ನ ಕೇಳಿದವನಿಗೆ ಉಣ್ಣಲು ಕೂಡ ಹಾಕಲಿಲ್ಲ ಮಣಷಿ ಮಾಯೆಯ ಆಣೆ ಹಾಕಿ ಹೊರಗೆ ಹೋಗುವಂತ ಕಿರಿಚಿದೆ ಇಡಿಯ ಸಾರಸ್ವತ ಸಮಾಜಕ್ಕೆ ಸೇರಿ ಹೋದನೆ ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅತ್ತ ಮರುದಿನ ಬೆಳಗಾದಾಗ ವಿಠುಪಾಯಿಯ ಸರ್ವಸ್ವವೂ ನಡುಗುವಂತ ಘಟನೆ ಸಂಭವಿಸಿತು ಫರಂಗಿ ಸೈನಿಕರು ಬಂದು ಅವನನ್ನು ಬಂಧಿಸಿ ಕೊಂಡೊಯ್ದರು ಮನೆ ಮನೆಗೆ ಎರಡೆರಡು ಸೈನಿಕರಂತೆ ಬಂದು ವೆರಣೆಯ ಗಂಡಸರನ್ನೆಲ್ಲ ಎಳೆದುಕೊಂಡು ಹೋದರು ವೆರಣೆಯ ಉತ್ತರದಲ್ಲಿದ್ದ ಒಂದು ಗುಡ್ಡದ ಮೇಲಿನ ಮನೆಯನ್ನು ಸೆರೆಮನಿಯನ್ನಾಗಿ ಮಾಡಿ ಎಲ್ಲರನ್ನೂ ಕೂಡಿ ಹಾಕಿದರು ಕಂಬಕ್ಕೆ ಕಟ್ಟಿಹಾಕಿ ಚಾಟಿಯಿಂದ ಬರೆ ಬೀಳುವ ಹಾಗೆ ಹೊಡೆಯತೊಡಗಿದರು ಗೋವೆಯಿಂದ ಹೊಸದಾಗಿ ಫರಂಗಿ ಅಧಿಕಾರಿಯೊಬ್ಬ ಬಂದ ಬಾಯಿ ಬಿಡುವ ತನಕ ಅನ್ನ ನೀರು ಕೊಡಬೇಡಿ ಬಾಯಿ ಬಿಡಿಸಲು ಎಲ್ಲ ರೀತಿಯಲ್ಲೂ ಥಳಿಸಿ ಎಂದ ಎಲ್ಲರೂ ಸಂಜೆಯಾಗುವಾಗ ಬಿಟ್ಟರು ಮಹಾಲಸ ದೇವಸ್ಥಾನದ ಬೀಗ ಹಾಕಿದವನು ನೀನು ನಿನ್ನ ಆಡಳಿತದಲ್ಲಿ ದೇವಸ್ಥಾನವಿರುವುದು ಎಲ್ಲಿ ಹೋಯಿತು ಹೇಳು ಆ ಮೂರ್ತಿ ಆ ಮೂರ್ತಿ ಸಿಕ್ಕದ ವಿನ ನಿನ್ನನ್ನು ಜೀವಸಹಿತ ಬಿಡುವವರಲ್ಲ ಜುಟ್ಟನ್ನು ಎಡಗೈಯಿಂದ ಹಿಡಿದು ಕೆನ್ನೆಯ ಮೇಲೆ ಛಟೀರೆಂದು ಹೊಡೆದಾಗ ವಿಠುಪೈಯ ಹಲ್ಲುಗಳು ಮುರಿದೇ ಹೋಗುವಂತೆ ರಕ್ತ ಹೊರಗೆ ಬಂತು ಮೂರು ದಿನ ರಾತ್ರಿಗಳಿಂದ ನಿದ್ರೆಯಿಲ್ಲದೆ ಸರಿಯಾಗಿ ಉಣ್ಣದೆ ಸೊರಗಿದ ಜೀವ ಆತಂಕದಲ್ಲಿ ಕಂಗಾಲಾದ ಜೀವ ಗುಂಡು ಹೊಡೆದು ನನ್ನನ್ನು ಕೊಲ್ಲಿರೋ ಎಂದು ವಿಟ್ಟು ಚೀರಿಟ್ಟ ಅವರು ಗಹಗಹಿಸಿ ನಗ್ಗರು ಹಾಗೆ ಮಾಡಿದರೆ ನಿನ್ನ ನೋವುಗಳೆಲ್ಲ ಮಾಯವಾಗುತ್ತವೆ ನಮಗೆ ಅದು ಬೇಕಿಲ್ಲ ನೀನೂ ನೋವು ತಿನ್ನಬೇಕು ಎಂದು ಅಬ್ಬರಿಸಿದರು ಮೂರು ಸಂಜೆಯ ಹೊತ್ತಿಗೆ ಫರಂಗಿ ಅಧಿಕಾರಿ ಬಂದು ಅವನೆದುರು ನಿಂತ ತನ್ನ ತೆಳ್ಳನೆಯ ನಾಗರ ಬೆತ್ತದಂತಹ ಸ್ವರದಲ್ಲಿ ಪುಸಲಾಯಿಸುವ ಧ್ವನಿಯಲ್ಲಿ ಇಲ್ಲಿ ಕೇಳಿ ಮೂರ್ತಿಯನ್ನು ನಿಮ್ಮಲ್ಲಿ ಯಾರೋ ಎತ್ತಿ ಎಲ್ಲೋ ಅಡಗಿಸಿಟ್ಟಿದ್ದಾರೆ ಅವನು ನಿಮ್ಮೊಳಗೆ ಇಲ್ಲೇ ಇದ್ದಾನೋ ಎಂದು ಹೇಳಿಬಿಡಿ ನಿಮ್ಮನ್ನೆಲ್ಲ ಬಿಟ್ಟು ಬಿಡುತ್ತೇನೆ ಈ ದೇಶದ ಗಡಿ ದಾಟಿ ಹೋಗುವುದಿದ್ದರೆ ಹೋಗಿಬಿಡಿ ಎಂದ ವಿಠುಪಾಯಿ ಸುತ್ತ ನೋಡಿದ ಅವರ ಮಧ್ಯೆ ದಡ್ಡನಿರಲಿಲ್ಲ ಸೈನಿಕರು ಸೈನಿಕರು ಮನೆಮನೆಗೆ ಬಂದಾಗ ಅವನು ನಗಡೋಬೇತಾಳನ ಬಳಿಯಿದ್ದ ಬಹುಶಃ ಅವನನ್ನು ಬಂಧಿಸಿಯೇ ಇಲ್ಲ ಒಬ್ಬರೂ ಬಾಯಿ ಬಿಡದಿದ್ದಾಗ ವಿಟ್ಟುಪೈಗೆ ಇನ್ನು ತಾನು ಬದುಕುವ ಆಸೆಯಿಲ್ಲ ಎಂದೆನಿಸಿತು ವಿಠುಪೈಗೆ ಅಂತಲ್ಲ ಎಲ್ಲರಿಗೂ ಹಾಗೆಯೇ ಅನ್ನಿಸುತ್ತಿತ್ತು ಹೇಳಿಹೋದ ಫರಂಗಿ ಅಧಿಕಾರಿಯ ಹಿಂದೆಯೇ ಮೂವರು ನಾಲ್ವರು ಧಡಿಯ ಸೈನಿಕರು ಒಳಗೆ ಬಂದರು ಅವರ ಕೈಯಲ್ಲಿ ಚರ್ಮದ ಚಾವಟಿ ಅವರು ಒಬ್ಬರೊಬ್ಬರು ಮುಖ ನೋಡಿದರು ನರಳುತ್ತಾ ಇದ್ದ ನಾಗೇಶ ಹೆಗ್ಗಡೆ ಬೇತಾಳ ಇದ್ದು ಮಾಡಿದ್ದೇನು ಅಂತ ಹೇಳಿಯೂ ಹೇಳಿದ ಅವನು ಮುದುಕ ಉಬ್ಬಸುವೂ ಇದ್ದ ವ್ಯಕ್ತಿ ವಿಠುಪೈಗೆ ಇದು ಯಾವುದೂ ಬೇಡ ಇವರಿಗೆ ಹೇಳಿಬಿಡುತ್ತೇನೆ ಕಿರಿಸ್ತಾನನಾಗಬೇಕೋ ಆಗಿಬಿಡುತ್ತೇನೆ ಎಲ್ಲ ಕೈಬಿಟ್ಟರೂ ಅಲ್ವಿರಾ ಇದ್ದಾಳೆ ಅವಳ ಜೊತೆ ಇದ್ದು ಬಿಡುತ್ತೇನೆ ಎಂದೆನಿಸಿತು ತೋಕುಮಲ್ಲೋನ ಮಗ ವೆಂಕುಮಲ್ಲೊ ವಿಟ್ಟುಪಾಯ್ ಅವನ ಹೆಸರು ಹೇಳಿದರೆ ಬಿಡುತ್ತಾರೆನ್ನು ನಮ್ಮನ್ನು ಕೇಳು ಎಂದು ನರಳಿದ ವಿಟ್ಟುಪಾಯ್ ಅವರು ಚಾಟಿ ಎತ್ತುವ ಮೊದಲು ಇದ್ದ ಬಲವನ್ನೆಲ್ಲ ಹಾಕಿ ಚೀರಿದ ನಿಲ್ಲಿ ನಿಮ್ಮ ಅಧಿಕಾರಿಯನ್ನು ಕರೆಯಿರಿ ಎಲ್ಲ ಹೇಳಿ ಬಿಡುತ್ತೇನೆ ನಮ್ಮನ್ನು ಬಿಟ್ಟು ಬಿಡಿ ನಾವು ಈ ದೇಶ ಬಿಟ್ಟು ಹೋಗುತ್ತೇವೆ ಫರಂಗಿ ಅಧಿಕಾರಿ ಒಳಗೆ ಕಾಲಿಟ್ಟವನು ಎದುರಿಗೆ ನಿಂತು ಯಾರು ಎಂದ ವಿಟ್ಟು ಪೈಗೆ ಮಾತಾಡುವ ಬಲವೂ ಉಳಿಯಲಿಲ್ಲ ಅವನು ಮತ್ತೊಮ್ಮೆ ಮೂರ್ತಿಯನ್ನು ಎತ್ತಿ ಅಡಗಿಸಿದವ ಯಾರು ಎಂದು ಹೇಳಿದರೆ ಎಲ್ಲರನ್ನೂ ಬಿಟ್ಟುಬಿಡುತ್ತೇನೆ ಎಂದ ವಿಟ್ಟು ಪೈ ಒಂದಿಷ್ಟು ನೀರು ಕೇಳಿ ಪಡೆದು ಧಡ್ಡ ಧಡ್ಡಾ ಮಾಳಶೀಮಾಯಿಯ ಮೂರ್ತಿಯನ್ನು ಎತ್ತಿ ಪ್ರಿಯೋಳದ ಕಾಡಿನಲ್ಲಿ ಅಡಗಿಸಿಟ್ಟಿದ್ದಾನೆ ನಿಮ್ಮ ಗಡಿಯಾಚೆ ಹೋಗಿದ್ದಾಳೆ ಮಾಳಶೀಮಾಯಿ ಎಂದು ಹೇಳಿದ ಕುಸಿದು ಬಿದ್ದ ಅವನಿಗೆಚ್ಚರಾದಾಗ ಅವನ ತಲೆ ಗಂಗಾಬಾಯಿಯ ಮಡಿಲಲ್ಲಿತ್ತು ಏಳಲಿಕ್ಕೂ ಆಗದ ನೋವಿನಿಂದ ಅವನು ನರಳುತ್ತಿದ್ದ ಗಂಗಾಬಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ತಾನೆಲ್ಲಿದ್ದೇನೆ ಎಂಬ ಅರಿವು ಬರಲು ವಿಟ್ಟುಪೈಗೆ ಎರಡು ಕ್ಷಣ ಹೆಚ್ಚಿಗೇ ಹಿಡಿದುವು ಹಜಾರದ ಗೋಡೆಯೊರಗಿ ಮಾಳಪ್ಪಯ್ಯ ದೂರದಲ್ಲಿ ಕೀಲಿಸಿ ಕುಳಿತಿದ್ದರು ಅನ್ನು ಕಾಮಾತಿ ಅವನ ಹೆಂಡಿರು ಮಕ್ಕಳು ದಮ್ಮುಬಟ್ಟ ಅವನ ಹೆಂಡತಿ ತನ್ನ ಹೆಂಡತಿ ತುಳಸೀಬಾಯಿ ನಾಗಪ್ಪಯ್ಯ ಎಲ್ಲ ಇದ್ದರು ತಾನೇ ನರಳಿ ಚೀರಿಟ್ಟ ಸ್ವರ ಕೇಳಿದೆಂತಾಗಿ ವಿಟ್ಟುಪಾಯಿ ಕಣ್ಣುಬಿಟ್ಟ ತುಳಸೀಬಾಯಿ ಭಿಕ್ಕುತ್ತ ದಡ್ಡನನ್ನು ಹಿಡಿದುಕೊಂಡು ಹೋಗಿದ್ದಾರೆ ಬಾಯಿ ಬಿಡಿಸುವ ಪ್ರಯತ್ನದಲ್ಲಿ ಅವನಿಗೇನು ಚಿತ್ರಹಿಂಸೆ ಕೊಡುತ್ತಿದ್ದಾರೋ ಎಚ್ಚರವಾಗುತ್ತಲೇ ಬೇತಾಳನಲ್ಲಿಗೆ ಕರೆದುಕೊಂಡು ಬರಬೇಕೆಂದು ಅಪ್ಪಣೆಯಾಗಿದೆ ಎಂದಳವಳು ವಿಟ್ಟುಪಾಯಿ ಎದ್ದು ಕುಳಿತ ಕಾಮಾತಿಯೊಡನೆ ಅವನು ಬೇತಾಳನ ಕುಟೀರಕ್ಕೆ ಬಂದು ಮುಟ್ಟಿದಾಗ ಅವನು ವೆರಣೆ ಬಿಡಲು ಹೊರಟ ಏಳೆಂಟು ಬ್ರಾಹ್ಮಣರಿಗೆ ಉತ್ತರದ ಕಡೆಗೆ ಹೋಗಲು ಹೇಳುತ್ತಿದ್ದ ಹೋಗಿ ಉತ್ತರದ ಕಡೆಯಲ್ಲಿ ಏಳು ದ್ವೀಪಗಳ ಒಂದು ಬೃಹತ್ತಾದ ದ್ವೀಪವಿದೆ ಆ ದ್ವೀಪದಲ್ಲಿ ವಾಸವಾಗಿ ಮುಂದಿನ ದಿನಗಳಲ್ಲಿ ಆ ದ್ವೀಪಗಳೆಲ್ಲಾ ಒಂದಾಗಿ ಮಹಾನಗರವಾಗಿ ಬೆಳೆಯುತ್ತದೆ ಅಲ್ಲಿ ನೀವು ಸುಖವಾಗಿರುವಿರಿ ಎನ್ನುತ್ತಿದ್ದ ವಿಟ್ಟುಪಾಯ್ ಅವನ ಬಳಿಗೆ ಹೋಗಿ ಕಾಲಿಗೆ ಅಡ್ಡಬಿದ್ದ ವಿಠೂ ಅಬ್ಬರಿಸಿದ ನಗಡೊಬೇತಾಳ ವಿಠೂ ಮಾಯಿಯ ಪ್ರಥಮ ಕುಡಾವಿಗಳು ನೀವು ಎಂಬ ಕಾರಣಕ್ಕೆ ದಡ್ಡ ನಿಮ್ಮ ಮನೆಯಲ್ಲಿ ಬೆಳೆದ ಅವನ ಜೊತೆ ಚಿಕ್ಕಂದಿನಿಂದ ಬದುಕಿದ ನೀನು ಅವನನ್ನು ಈ ಮುಹೂರ್ತದಲ್ಲಿ ತ್ಯಜಿಸಿದೆಯಲ್ಲ ಏನು ಶಾಪ ಕೊಡಲಿ ನಿನಗೆ ಎಂದು ಎದ್ದು ನಿಂತ ಮೈಮೇಲೆ ಗಣಬಂದವನಂತೆ ಬೇತಾಳನ ಮೈ ಅದುರತೊಡಗಿತು ಕೈಯಲ್ಲಿದ್ದ ತಾಳದಂಡ ಗಣಗಣ ಸದ್ದು ಮಾಡತೊಡಗಿತು ಎರಡೂ ಕೈಗಳನ್ನು ಮುಗಿದು ಮಂಡಿಯೂರಿ ಅವನೆದುರು ಕುಳಿತಿದ್ದ ವಿಟ್ಟುಪೈಯಿಂದ ನಗಡುಬೇತಾಳನ ಭೀಕರ ಮುಖವನ್ನು ನೋಡುವುದು ಸಾಧ್ಯವಾಗಲಿಲ್ಲ ಕುಟೀರದ ದಾರಿಯಲ್ಲಿ ಅನ್ನು ಕಾಮಾತಿ ವಿಠ್ಠುಪೈಗೆ ಎಲ್ಲ ವಿಚಾರವನ್ನೂ ಹೇಳಿದ್ದ ಹನ್ನೆರಡು ಮಂದಿ ಫರಂಗಿ ಸೈನಿಕರು ಬಂದು ಫುಲ್ಲಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ದಡ್ಡನನ್ನು ಹೆಡೆಮುರಿ ಕಟ್ಟಿ ಎಳೆದುಕೊಂಡು ಹೋಗಿದ್ದರು ಅವನನ್ನು ಸೆರೆ ಹಿಡಿದು ತರುತ್ತಲೇ ಎಲ್ಲರನ್ನೂ ಬಿಡಿಸಿ ಹೊರಗೆ ದಬ್ಬಿದ್ದರು ಒಂದಿಷ್ಟು ಸುಧಾರಿಸಿಕೊಂಡ ಅವರು ಮೂರ್ಛೆ ಬಿದ್ದವರನ್ನು ಎತ್ತಿಕೊಂಡು ಮನೆಗೆ ತಂದಿದ್ದರು ಅವನು ಮೂಕನೆಂದು ಅವರಿಗೆ ತಿಳಿಯದು ಬಿಟ್ಟು ಬೇಕೆಂದೇ ಬಾಯಿ ಬಿಡುತ್ತಿಲ್ಲವೆಂದು ತಿಳಿದಿದ್ದಾರೆ ಹಾಗಾಗಿ ಬಾಯಿ ಬಿಡಿಸಲು ನಾನಾ ರೀತಿಯ ಚಿತ್ರ ಹಿಂಸೆ ಕೊಡುತ್ತಿದ್ದಾರೆ ಇಡೀ ವೆರಣೆ ದಡ್ಡನ ಆಕ್ರಂದನ ಕೇಳಿ ನಡುಗುತ್ತಿದೆ ಒಂದಷ್ಟು ಕಿವಿಗೊಟ್ಟು ಕೇಳು ಊಳಿಡುವ ಅವನ ನರಳಾಟ ನಿನಗೂ ಕೇಳುತ್ತಿಲ್ಲವೇ ಎಂಥ ಭಯಂಕರವಾದ ನೋವೋ ಎಂದು ವಿಟ್ಟುಪೈಯ್ಯ ಕಿವಿಗೂ ಧಡ್ಡನ ಆಕ್ರಂದನ ಸ್ಪಷ್ಟವಾಗಿ ಕೇಳುತ್ತಿತ್ತು ಅವನು ಅನ್ನುಕಾಮಾತಿ ಹೇಳುವ ನಾಲಗೆ ನನಗೆ ಬರಲಿಲ್ಲ ಅನ್ನುಕಾಮಾತಿ ಧಡ್ಡನ ಹೆಸರು ಹೇಳುವುದು ನನ್ನ ಮನಸ್ಸು ಒಪ್ಪಲೇ ಇಲ್ಲ ಆದರೆ ನಾಲಗೆಗೂ ಮನಸ್ಸಿಗೂ ಘರ್ಷಣೆಯಾಗುತ್ತಿತ್ತು ಕೊನೆಗೂ ಆ ಹೆಸರು ಹೊರಗೆ ಬಂದಾಗ ನಾನು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ ಎಂದಿದ್ದ ಅನ್ನುಕಾಮಾತಿ ಬೇತಾಳ ವೆರಣೆಯ ಬ್ರಾಹ್ಮಣರಿಗೆಲ್ಲ ಊರು ಬಿಡಲು ಹೇಳಿದ್ದಾನೆ ಮನೆ ದೇವರನ್ನು ಉಳಿಸಿದ ದಡ್ಡನ ಜೊತೆ ಸಂಬಂಧ ಕಡಿದುದಕ್ಕೆ ವೆರಣೆಯ ನೀರು ನಿಮಗೆ ನಿಷಿದ್ಧ ಎಂದಿದ್ದಾನೆ ಎಂದು ಹೇಳಿದ್ದ ವಿಠುಪಾಯಿ ತತ್ತರ ನಡುಗೆ ಹೋದ ಅವನು ಅನ್ನುಕಾಮಾತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅನ್ನುಕಾಮಾತಿ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಸ್ಪಷ್ಟವಾಗಿ ಮಾತುಕೊಡು ಎಂದು ಯಾವ ಕಾಲಕ್ಕೂ ನನ್ನ ಜೊತೆಯಲ್ಲಿಯೇ ಇರುತ್ತೇನೆ ಅಂತ ಕೈಮೇಲೆ ಕೈಹಾಕಿ ಭಾಷೆ ಕೊಡು ಎಂದು ಬೇಡಿದ ಅನ್ನು ಹಾಗೆಯೇ ಮಾಡಿದ ನಿನ್ನ ಜೀವ ಉಳಿಸುವ ಸಲುವಾಗಿ ನೀನು ದಡ್ಡನನ್ನು ಬಲಿಕೊಟ್ಟೆಯಲ್ಲವೇ ವಿಟ್ಟುಪಾಯಿ ನಿನ್ನಿಂದಾಗಿ ಈ ಎಲ್ಲ ಜನರೂ ಊರು ಬಿಡಬೇಕಾಗಿ ಬಂದಿದೆ ಇಗೋ ಈ ಕ್ಷಣದಿಂದ ನಿನಗೆ ಮಾಳಶೀಮಾಯಿಯ ಪೂಜೆ ಮಾಡುವ ಹಕ್ಕಿಲ್ಲ ಈ ವೆರಣೆಯ ನೀರು ನಿನಗೂ ನಿಷಿದ್ಧ ನಿನ್ನ ಸಂತಾನ ನಾಲ್ವರಲ್ಲಿ ಒಂದರಂತೆ ನಿಶೇಷವಾಗಿ ಹೋಗಲಿ ಎಂದು ಗದಗುಟ್ಟುವ ನಗಡುಬೇತಾಳ ಭಯಂಕರ ಸ್ವರದಲ್ಲಿ ಶಾಪ ಕೊಟ್ಟ ವಿಟ್ಟುಪೈ ಜೋರಾಗಿ ಸ್ವರ ತೆಗೆದು ಅತ್ತುಬಿಟ್ಟ ಬಿಟ್ಟ ಸೆರಗೊಡ್ಡಿ ಬಾರಿ ಬಾರಿಗೂ ಕ್ಷಮಿಸು ಎಂದು ಕೇಳಿಕೊಂಡ ನನ್ನ ಕುಟುಂಬದ ಮೇಲೆ ಈಗಾಗಲೇ ನಾಗನ ಶಾಪವಿದೆ ಇಪ್ಪತ್ತೆರಡು ತಲೆಮಾರುಗಳ ತನಕ ಮುಗಿಯದ ಶಾಪ ಅದರ ಮೇಲೆ ಈ ಶಾಪ ಕೊಡಬೇಡ ನಾನು ತಾಳಲಾರೆ ದಯವಿಟ್ಟು ಕ್ಷಮಿಸು ದಡ್ಡನ ಮೇಲೆ ನನಗೆ ಪ್ರೀತಿ ಇರಲಿಲ್ಲವೇ ಅವನನ್ನು ನನ್ನ ಕುಟುಂಬ ಸಾಕಿ ಸಲಹಲಿಲ್ಲವೇ ಮಾಯಿಯನ್ನು ಇಷ್ಟು ಸಮಯ ಭಕ್ತಿಯಿಂದ ನಾವು ಪೂಜಿಸಲಿಲ್ಲವೆ ತೋರು ಎಂದ ದಡ್ಡನ ಅಂತ್ಯ ಭೀಕರವಾಗುತ್ತದೆ ವಿಠುಪೈ ತನ್ನ ದೇವರಿಗಾಗಿ ತನ್ನ ಜನರಿಗಾಗಿ ಅವನು ಜೀವತೆರುತ್ತಾನೆ ಇನ್ನು ಮುಂದೆ ಅವನು ನಿಮಗೆ ಸೇರಿದವನಲ್ಲ ತಿಳಿಯಿತೋ ಸಾರಸ್ವತ ಬ್ರಾಹ್ಮಣರೆಲ್ಲರಿಗೂ ಸೇರಿದವನು ಮುಂದೆ ಗೋವೆಯಲ್ಲಿ ಏಳು ಕಡೆ ಅವನಿಗಾಗಿ ಗುಡಿ ಕಟ್ಟಿಸುತ್ತೇನೆ ಅವನ ಪೂಜೆ ಮಾಡಿದವರಿಗೆ ಸುಖಶಾಂತಿ ಕೊಡಿಸುತ್ತೇನೆ ಮದುವೆ ಮುಂಜಿಗಳಲ್ಲಿ ಅವನ ನೆನಪು ಮಾಡಬೇಕೆಂದು ಹೇಳುತ್ತೇನೆ ನಗಡೋ ಬೇತಾಳ ಹೇಳಿದ ಆಮೇಲೆ ಹೋಗು ನನ್ನೆದುರು ನಿಲ್ಲಬೇಡ ನಾಳೆ ಬೆಳಗ್ಗೆ ಸೂರ್ಯ ಏಳುವ ಮುನ್ನ ನೀನು ಉಳಿದ ಬ್ರಾಹ್ಮಣರೊಡನೆ ವೆರಣೆಯನ್ನು ಬಿಡಬೇಕು ಎಂದ ದಾಮುಭಟ್ಟನನ್ನು ಕರೆದು ದಾಮುಭಟ್ಟೋ ಮಾಳಶೀಮಾಯಿಯ ದೇವಳದ ಸುತ್ತ ಇದ್ದ ಏಳೆಂಟು ಬ್ರಾಹ್ಮಣರ ಜೊತೆ ನೀನು ಪ್ರಿಯೋಳದ ಕಾಡಿಗೆ ಹೋಗಬೇಕು ಅಲ್ಲಿ ಮಹರರ ಕೇರಿಯಲ್ಲಿರುವ ಮಾಳಶೀಮಾಯಿಯನ್ನು ಅಲ್ಲಿಯೇ ಪ್ರತಿಷ್ಠಾಪಿಸಬೇಕು ಅಲ್ಲಿಯ ತನಕ ಅವಳನ್ನು ನೋಡಿಕೊಂಡದ್ದಕ್ಕಾಗಿ ಸಂವತ್ಸರದಲ್ಲಿ ಒಂದು ತಿಥಿಯೆಂದು ಅವಳ ಪೂಜೆ ಮಾಡುವ ಹಕ್ಕನ್ನು ನೀವು ಆ ಹೊಲೆಯರಿಗೆ ಬಿಟ್ಟುಕೊಡಬೇಕು ಆಚಂದ್ರಾರ್ಕ ಪರ್ಯಂತ ಇದು ನಡೆಯುತ್ತಿರಲಿ ಎಂದು ಹೇಳಿದ ವಿಠುಪೈ ಬೇತಾಳನ ಕಾಲ ಮೇಲೆ ಬಿದ್ದು ಹೊರಳಾಡಿದ ಅನುಗ್ರಹಿಸು ಎಂದು ಪುನಃ ಪುನಃ ಬೇಡಿಕೊಂಡ ಬೇತಾಳನ ಮನಸ್ಸು ಮೃದುವಾಯಿತು ಆಗಲಿ ಎಂದನವ ನಿಮ್ಮ ಮನೆದೇವರಿಗಾಗಿ ಪ್ರಾಣತಿತ್ತ ದಡ್ಡನನ್ನು ಇನ್ನು ಮುಂದೆ ನೀವೆಲ್ಲ ಸಾರಸ್ವತರೂ ದೇವರೆಂದು ಪೂಜಿಸಬೇಕು ಆಗಬಹುದೋ ಎಂದು ಕೇಳಿದ ವಿಠುಪೈ ತಲೆಯಲ್ಲಾಡಿಸಿದ ಶಾಪವನ್ನು ಹಿಂದಕ್ಕೆ ತೆಗೆಯುವ ಹಾಗಿಲ್ಲ ವಿಠುಪೈ ನಿನಗೆ ಮಾಳಶೀಮಾಯಿಯನ್ನು ನೋಡುವ ಯೋಗ್ಯತೆಯಿಲ್ಲ ಅವಳ ಪೂಜೆ ಮಾಡುವ ಅರ್ಹತೆಯಿಲ್ಲ ಆದರೆ ನಾನ್ನೂರು ವರ್ಷಗಳ ಬಳಿಕ ಮತ್ತೆ ನಿನ್ನ ಸಂತಾನಕ್ಕೆ ಮಾಳಶೀಮಾಯಿ ದೊರೆಯುತ್ತಾಳೆ ನಾಲ್ವರಲ್ಲಿ ಒಂದರಂತೆ ನಿನ್ನ ಸಂತಾನ ನಿಶೇಷವಾದರೂ ಸಾರಸ್ವತ ಕುಟುಂಬದ ಹೆಣ್ಣುಗಳಿಗೆಲ್ಲ ಹನ್ನೆರಡು ಗರ್ಭಧರಿಸುವ ಶಕ್ತಿ ಕೊಡುತ್ತೇನೆ ಹಾಗಾಗಿ ಶಾಪವಿದ್ದೂ ನಿನ್ನ ಕುಟುಂಬಗಳು ವೃದ್ಧಿಯಾಗುತ್ತವೆ ನಾನ್ನೂರು ವರ್ಷಗಳ ಬಳಿಕ ನಿನ್ನ ಕುಟುಂಬದ ಜನರು ಮತ್ತೆ ಬರುತ್ತಾರೆ ಮಾಳಶೀಮಾಯಿಯನ್ನು ಪೂಜಿಸುತ್ತಾರೆ ನಿನ್ನ ಮೇಲಿನ ಶಾಪ ಬಿಡುಗಡೆಯಾಗುತ್ತದೆ ಹೋಗು ಎಂದ ವಿಪಾಯಿ ಬೇತಾಳನ ಆಶೀರ್ವಾದ ಕೇಳಿದ ಹೋಗುತ್ತೇವೆ ನಮ್ಮನ್ನು ಮರೆಯಬಾರದು ಹಿಂದಿನಂತೆ ಮುಂದೂ ನನ್ನ ಕುಟುಂಬದ ಜನರನ್ನು ಆಶೀರ್ವದಿಸಲು ಬರಬೇಕು ಎಂದ ಬೇತಾಳ ತಲೆಯಲ್ಲಾಡಿಸಿದ ವಿಠುಪೈ ವೆರಣೆಯ ಎಲ್ಲ ಬ್ರಾಹ್ಮಣರ ಮನೆಗಳಿಗೂ ಹೋಗಿ ಊರು ಬಿಡುವ ನಿರ್ಧಾರವನ್ನು ತಿಳಿಸಿದ ಹೆಚ್ಚಿನವರೆಲ್ಲ ಆಗಲೇ ಗಂಟುಮೂಟೆ ಕಟ್ಟಿದ್ದರು ಎಷ್ಟೋ ಮಂದಿ ಆಗಲೇ ಉತ್ತರದ ಕಡೆಗೆ ಹೊರಟು ಹೋಗಿದ್ದರು ಭಟ್ಟನ ಜೊತೆ ಇನ್ನು ಕೆಲವರು ಚಕ್ಕಡಿ ಹತ್ತುತ್ತಿದ್ದರು ಮನೆಗೆ ಹೋಗಿ ಎಲ್ಲರನ್ನೂ ಹೊರಡಿಸಿದ ವಿಟ್ಟುಪೈ ಅನ್ನುಕಾಮಾತಿಗೆ ಚಕ್ಕಡಿ ಸಿದ್ಧ ಮಾಡಲು ಹೇಳಿ ನಾಳೆ ಬೆಳಗ್ಗಿನ ಜಾವದಲ್ಲಿ ಹೊರಡುವುದು ಎಂದ ಆಗ್ಗಿಂದಾಗ್ಗೆ ದಡ್ಡನ ಭೀಕರ ಅಳು ಕೇಳಿಬರುತ್ತಿತ್ತು ಚಿತ್ರಹಿಂಸೆ ತಡೆಯಲಾರದೆ ಅವನ ಕೊರಳಿನಿಂದ ವಿಚಿತ್ರವಾದ ನರಳಿಕೆ ಹೊರಡುತ್ತಿತ್ತು ಕೇಳಲಾಗದೆ ವಿಟ್ಟುಪೈ ಕಿವಿಮುಚ್ಚಿಕೊಂಡ ಹಜಾರದಲ್ಲಿ ಕುಕ್ಕುರುಗಾಲಿನಲ್ಲಿ ಕುಳಿತು ಮಾಳಪ್ಪಯ್ಯ ಯೋಚಿಸುತ್ತಿದ್ದರು ಎಂಥ ಸಂಬಂಧ ಇದು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಕಣ್ಣೆದುರು ಬೆಳೆದು ಪ್ರೀತಿ ವಾತ್ಸಲ್ಯಗಳ ಮಹಾಪೂರವನ್ನೇ ಹರಿಸಿ ಈಗ ಕರುಳು ಕಿವುಚುತ್ತಿದ್ದಾನಲ್ಲ ಇದಕ್ಕಾಗಿಯೇ ಆತ ಈ ಮನೆಯಲ್ಲಿ ಸಿಕ್ಕಿದನೇ ರಾಧಾಬಾಯಿ ಪುಣ್ಯವಂತೆ ಇದನ್ನು ನೋಡಲು ಆಕೆ ಬದುಕಿಲ್ಲ ಎಂದು ಹಣೆ ಚಚ್ಚಿಕೊಂಡರು ವಿಠುಪೈಗೆ ಅವನ ಈ ಸ್ಥಿತಿಗೆ ತಾನೇ ಕಾರಣ ಎನ್ನಿಸಿತು ಇದ್ದಕ್ಕಿದ್ದಂತೆ ಅಲ್ವಿರಾಳ ನೆನಪು ಬಂದು ಊರು ಬಿಡುವ ಮುನ್ನ ಅವಳನ್ನು ಕಂಡು ತನ್ನ ಪೋರ್ಚುಗೀಸ್ ಅಧಿಕಾರಿಗಳಿಗೆ ಹೇಳಿ ದಡ್ಡನ ಮೇಲಾಗುತ್ತಿರುವ ಹಿಂಸೆಯನ್ನು ನಿಲ್ಲಿಸಬೇಕು ಎಂದುಕೊಂಡ ಮನೆಯವರೆಲ್ಲ ಗಂಟುಮೂಟೆಗಳನ್ನು ಕಟ್ಟುತ್ತಿರುವಾಗ ಅವನು ಯಾರಿಗೂ ತಿಳಿಯದಂತೆ ಅಲ್ವಿರಾಳ ಮನೆಯ ಕಡೆಗೆ ಹೆಜ್ಜೆ ಹಾಕಿದ ರಾತ್ರಿಯ ಮಧ್ಯಪ್ರಹರ ಕತ್ತಲೆಯಲ್ಲಿ ಅವನು ಪರಿಚಿತ ಹಾದಿಯ ಮೇಲೆ ಕಾಲೆಳೆಯುತ್ತಾ ಹೋಗುತ್ತಿದ್ದಾಗ ಬಹುಶಃ ಈ ನೆಲದ ಮೇಲೆ ತಾನು ಕಾಲು ಹಾಕುವುದು ಇದೇ ಕೊನೆ ಅನ್ನಿಸಿತು ಬಹುಶಃ ಇನ್ನು ಅಲ್ವೀರಾಳನ್ನು ನಾನು ನೋಡಲಾರೆ ನಾಳೆ ಸೂರ್ಯನೆದ್ದಾಗ ವೆರಣೆಯಿಂದ ಹೊರಬೀಳುತ್ತೇನೆ ಎಂದನಿಸಿತು ಇದ್ದಕ್ಕಿದ್ದಂತೆ ತನ್ನ ಹಿಂದಿನಿಂದ ಓಡಿಕೊಂಡು ಬಂದ ವ್ಯಕ್ತಿಯೊಬ್ಬ ಅವನನ್ನು ದಾಟಿ ಮುಂದೆ ಬಂದು ದಾರಿಗಡ್ಡವಾಗಿ ನಿಂತಾಗ ವಿಟ್ಟುಪೈಗೆ ಗಾಬರಿಯಾಯಿತು ನಗಡೋ ಬೇತಾಳನೇನೋ ಎಂಬ ಸಂದೇಹ ಹುಟ್ಟಿ ಅವನ ಮೈ ಬೆವರಿತು ಆ ವ್ಯಕ್ತಿ ನಿಲ್ಲು ಎಂದು ಕಿರುಚಿದ ಕತ್ತಲೆಯಲ್ಲಿ ಅವನ ಸ್ವರೂಪವನ್ನು ತಿಳಿಯಲು ವಿಟ್ಟುಪೈ ಕಣ್ಣಗಲಿಸಿದ ಆತ ನಗಡೋ ಬೇತಾಳನಾಗಿರಲಿಲ್ಲ ತೆಲ್ಲಗಿನ ದೇಹದ ಮುದುಕ ನೋಡಲು ವಿಚಿತ್ರ ಬಿಳಿಯ ಸರಿಗೆಯಂತಹ ದೀರ್ಘಕೂದಲ ಗಡ್ಡ ಬಣ್ಣ ಕಳೆದುಕೊಂಡ ಕಣ್ಣುಗಳು ಹರಿದು ಚಿಂದಿಯಾದ ವಸ್ತ್ರ ಪ್ರೇತಾಕಾರ ನೀನು ನರಸಪ್ಪಯ್ಯನವರ ಮೊಮ್ಮಗನೋ ಎಂದು ಆತ ಕೇಳಿದ ವಿಟ್ಟುಪೈ ಹೌದೆಂದು ತಲೆಯಲ್ಲಾಡಿಸಿದಾಗ ಅತ ಹುಚ್ಚನಂತೆ ಮೈ ಮೈಮೇಲೆ ಹಾರಿ ಕುತ್ತಿಗೆ ಹೆಚ್ಚುಕಲು ಬಂದ ವಿಟ್ಟುಪೈಯ ಗಡಗಡ ನಡುಗಿ ಇದ್ದ ಬಲವನ್ನೆಲ್ಲ ಹಾಕಿ ಅವನನ್ನು ನೂಕಿ ಅಲ್ವಿರಾಳ ಮನೆಯತ್ತ ಓಡಿದ ಅಲ್ವೀರಾ ವಿನ್ಸೆಂಟ್ ಗೋಯಸ್ ಹಿಂಬಾಗಿಲನ್ನು ಅಗಲವಾಗಿ ತೆರೆದಿಟ್ಟು ವಿಠುಪೈಯನ್ನು ಕಾಯುತ್ತಾ ಇದ್ದಳು ಅವಳನ್ನು ನೋಡುತ್ತಲೇ ವಿಠುಪೈಗೆ ಜೋರಾಗಿ ಅಳಬೇಕೆನ್ನಿಸಿತು ಅವನು ಅಪರಿಚಿತ ಮುದುಕನ ಹಲ್ಲೆಯಿಂದಾಗಿ ಬೆವತು ಬಿಟ್ಟಿದ್ದ ಪಿಶಾಚದರ್ಶನವಾದವನಂತೆ ನಡುಗುತ್ತಿದ್ದ ಆ ಮುದುಕ ಯಾರೂ ಯಾವ ದ್ವೇಷದಿಂದ ತನ್ನ ಕುತ್ತಿಗೆ ಹೆಚ್ಚುಕಲು ಬಂದ ಎಂದು ಅವನಿಗರ್ಥವಾಗಲಿಲ್ಲ ವಿಟ್ಟುಪೈ ಅವನನ್ನು ಹಿಂದೆಂದೂ ಕಂಡಿರಲಿಲ್ಲ ಬೆಳಗ್ಗಿನಿಂದ ನೋಯುತ್ತಿದ್ದ ಬಸವಳಿದ ದೇಹ ಅಲ್ವೀರಾಳನ್ನು ನೋಡುತ್ತಲೇ ಕುಸಿದು ಬಿತ್ತು ಅಲ್ವೀರಾ ಅವನಿಗೆ ಆಧಾರ ಕೊಟ್ಟು ಒಳಗೆ ಕರೆದುಕೊಂಡು ಹೋದಳು ಸಾಕಷ್ಟು ಉತ್ತೇಜನ ನೀಡುವ ನಾಲ್ಕು ಮಾತನ್ನಾಡಿದಳು ವಿಟ್ಟುಪೈ ಅವಳೆದೆಯಲ್ಲಿ ತಲೆಯಿಟ್ಟು ಅತ್ತ ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಟು ಹೋಗುತ್ತೇನೆ ಅಲ್ವೀರಾ ಇನ್ನು ನಿನ್ನನ್ನು ನಾನು ನೋಡುವ ಅವಕಾಶವಿಲ್ಲ ಎಂದ ಆಕೆ ಮಾತಾಡಲಿಲ್ಲ ವಿಷಾದದಿಂದ ಯೇಸುವಿನ ಪಟದತ್ತ ನೋಡಿದಳು ಮೇಲಿರುವ ದೇವರ ಎದುರು ಪ್ರಾರ್ಥನೆ ಮಾಡುವಾಗ ನನಗಾಗಿ ಬೇಡುತ್ತೀಯಾ ಎಂದು ಕೇಳಿದ ಅಲ್ವೀರಾ ವಿಷಾದದಿಂದಲೇ ನಕ್ಕಳು ಈಗಲಾದರೆ ನೀನು ಥೇಟು ಕ್ರಿಶ್ಚನ್ನನಂತೆ ಮಾತನಾಡುತ್ತೀ ಎಂದಳು ಮುಂದೇನು ಮಾಡುತ್ತೀಯಾ ಎಂದು ಕೇಳಿದನವನು ಅಲ್ವೀರಾ ತುಂಬ ಹೊತ್ತು ಮಾತನಾಡಲಿಲ್ಲ ಆಮೇಲೆ ನಿಧಾನವಾಗಿ ಅವನ ಕೈ ಹಿಡಿದು ಎಬ್ಬಿಸಿ ಕಿಟಕಿಯ ಬಳಿಗೆ ಕೊಂಡೊಯ್ದಳು ನಿನ್ನ ತೀರ್ಮಾನದ ಬಗ್ಗೆ ನನಗೆ ಆಶ್ಚರ್ಯವಾಗುತ್ತಿದೆ ಎಂದಳು ಪೈಗೆ ಎದೆ ತುಂಬಿ ಬಂತು ಬಹಳ ದಿನಗಳಿಂದ ಅವಳೊಡನೆ ತಾನು ಮಲಗಿಲ್ಲ ಎಂದು ನೆನಪಾಯಿತು ಕಿವಿಯಲ್ಲಿ ದಡ್ಡನ ಆಕ್ರಂದನ ಕೇಳಿದಂತಾಯಿತು ಆಕ್ರಂದನದ ಹಿಂದೆ ಮೌನ ತುಂಬಿತು ಈಗ ಅವನಿಗೆ ಅವಳೊಡನೆ ಹಾಸಿಗೆ ಸೇರುವ ಶಕ್ತಿಯೂ ಇರಲಿಲ್ಲ ಆದರೆ ಸಾವಿನ ಪರಿಸರದಲ್ಲಿಯೂ ತನಗೀಗ ಮಂಗಮನಸ್ಸೆ ಎಂದು ನಾಚಿಕೆಯಾಯಿತು ಅವಳ ಮುಖವನ್ನೇ ಅವನು ನೋಡಿದ ಮೌನವಾಗಿದ್ದ ಅಲ್ವೀರ ಹೇಳಲು ತುಂಬ ಸಮಯ ತೆಗೆದುಕೊಂಡಳು ಆಮೇಲೆ ಬಹುಶಃ ನಿನ್ನ ಯೋಚನೆಯೇ ಸರಿ ನಿನ್ನ ಬಂಧುಬಾಂಧವರ ಜೊತೆಗಿರುವುದು ಅವರ ರಕ್ಷಣೆಯ ಭಾರ ಹೊರುವುದು ನೀನು ಬೆಳೆದು ಬಂದ ಸಮಷ್ಟಿ ಸಮಾಜ ಹೇಳಿಕೊಟ್ಟ ಪಾಠ ಎಂದಳು ಅವಳ ಕಣ್ಣ ತುಂಬ ನೀರು ಅದನ್ನು ನೋಡಲಾಗದೆ ವಿಟ್ಟುಪಾಯಿ ತಲೆ ಕೆಳಗೆ ಹಾಕಿದ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ ಎಂದ ಆಕೆ ನಿಧಾನವಾಗಿ ಗೋವೆಗೆ ಹೋಗುತ್ತೇನೆ ಚರ್ಚು ಸೇರಿ ಸನ್ಯಾಸಿನಿಯಾಗುತ್ತೇನೆ ಮನುಷ್ಯಳಾಗಿ ಹುಟ್ಟಿದ್ದಕ್ಕೆ ನಾನೂ ಸಮಾಜಕ್ಕಾಗಿ ದುಡಿದು ಸಾರ್ಥಕವಾಗುತ್ತೇನೆ ಎಂದು ಹೇಳಿದಳು ಕಿಟಕಿಯ ಹೊರಗೆ ದೂರದಲ್ಲಿ ನಕ್ಷತ್ರಗಳ ಬೆಳಕಿನಲ್ಲಿ ಮಹಾಲಸ ದೇವಾಲಯದ ಮುರಿದು ಬಿದ್ದ ಅವಶೇಷ ಅಲ್ವಿರಾಳ ಕೈಹಿಡಿದು ಅವನು ಬೆರಳು ತೋರಿಸಿ ಹೇಳಿದ ನೋಡು ಅಲ್ವೀರ ನಗಡೋಬೇತಾಳ ಹೇಳಿದ್ದ ಅವಳ ದೇವಸ್ಥಾನವನ್ನು ಯಾರೂ ಕೆಡಹುವಂತಿಲ್ಲ ಎಂದು ನಿಜವಲ್ಲವೇ ಆ ಗೋಡೆಗಳು ಇನ್ನೂ ಹಾಗೆಯೇ ನಿಂತಿವೆ ಮುಂದೆ ಹಾಗೆಯೇ ನಿಂತಿರಲೂಬಹುದು ನಾನ್ನೂರು ವರ್ಷಗಳ ನಂತರ ನನ್ನ ಕುಟುಂಬದವರು ಇಲ್ಲಿಯ ನೀರು ಕುಡಿಯಲು ಬಂದಾಗಲೂ ಅವು ಹಾಗೆಯೇ ಇರಬಹುದಲ್ಲವೇ ಎಂದ ಮಂಡಿಯೂರಿ ಕುಳಿತು ಒಂದು ಉಪಕಾರ ಮಾಡುತ್ತೀಯ ಅಲ್ವೀರಾ ಸೆರೆಮನೆಯ ಅಧಿಕಾರಿಗಳಿಗೆ ಹೇಳಿ ನೀನು ದಡ್ಡ ಮೂಕನೆಂದು ಅವನ ಬಿಡುಗಡೆ ಮಾಡುತ್ತೀಯ ಅವನ ಮೇಲಿನ ಹಿಂಸೆಯನ್ನು ನಿಲ್ಲಿಸುತ್ತೀಯ ಎಂದು ಕೈಜೋಡಿಸಿದ ಅಲ್ವೀರಾ ಆಗಲಿ ಎಂದಳು ಹೊರಗಿನಿಂದ ಅಲ್ವೀರಾಳನ್ನು ಯಾರೋ ಕೂಗಿದ ಹಾಗಾಯಿತು ಅಲ್ವೀರಾ ಹೊರಗೆ ಹೋದಳು ಹಿಂಬಾಗಿಲ ಆಚೆ ಅಂಗಳದಲ್ಲಿ ಜೋವಾ ದೇಕೋಸ್ತಾ ನಿಂತಿದ್ದ ಆಕೆ ಏನು ಎಂದಳು ಕಿಟಕಿಯ ಬಳಿ ನಿಂತಿದ್ದ ವಿಠುಪೈಗೆ ಸ್ಪಷ್ಟವಾಗಿ ಕೇಳಿಸಿತು ಜೋವಾ ದೆಕೋಸ್ತಾ ಹೇಳುತ್ತಿದ್ದ ವಿಟ್ಟು ಸಾಹೇಬರ ಮನೆಯ ಬಾವಿಗೆ ಗಂಗಾಬಾಯಿ ಹಾರಿ ಪ್ರಾಣ ಕಳೆದುಕೊಂಡಿದ್ದಾರೆ ಶವ ಎತ್ತಿದ್ದಾರೆ ಅವರಿಗೆ ತಿಳಿಸಬೇಕು ವಿಟ್ಟುಪಾಯಿ ಧಡಕ್ಕನೆ ಹೊರಗೆ ಬಂದ ಬುದ್ದು ಏನು ಹೇಳ್ತಾ ಇದ್ದೀಯಾ ಎಂದು ಕೇಳಿದ ಹೌದು ಸಾಯಿಬಾ ಗಂಗಾಬಾಯಿ ಬಾವಿಗೆ ಹಾರಿ ಬಿದ್ದು ಸತ್ತಿದ್ದಾರೆ ವಿಟ್ಟುಪಾಯಿ ಒಂದೇ ಉಸಿರಿಗೆ ಮನೆಗೆ ಓಡಿದ ಅಲ್ಲಿ ಬ್ರಾಹ್ಮಣರೆಲ್ಲ ಸೇರಿದ್ದರು ವಿಟ್ಟುಪಾಯಿಗೆ ಕತ್ತಲೆಯಲ್ಲಿ ಸಿಕ್ಕಿ ಕೊರಳು ಹಿಚುಕಲು ಮೈಮೇಲೆ ಹಾರಿದ ಬಿಳಿಯ ಗಡ್ಡದ ಮುದುಕ ಶವದೆದುರು ಕುಳಿತು ರೋಧಿಸುತ್ತಿದ್ದ ಅಯ್ಯೋ ಎಂದು ಚೀರಿದ ವಿಟ್ಟುಪಾಯಿ ಬೆಳಕು ಹರಿಯುವುದರೊಳಗೆ ಗಂಗಾಬಾಯಿಯ ಶವಕ್ಕೆ ಬೆಂಕಿ ಕೊಡುವ ಎಲ್ಲ ಸಿದ್ಧತೆ ಮಾಡಿದರು ಸೌದೆ ಪೇರಿಸಿ ಶವವನ್ನು ಅದರ ಮೇಲಿಟ್ಟರು ದೂರದಲ್ಲಿ ನಗಡೋ ಬೇತಾಳ ದೂರ ದೂರ ಹೆಜ್ಜೆಯಿಟ್ಟು ಬರುತ್ತಿರುವುದು ಕಂಡಿತು ಅವನ ಹೆಗಲ ಮೇಲೆ ಏನೋ ತೂಗುತ್ತಿತ್ತು ವಿಟ್ಟುಪೈ ಓಡಿಹೋಗಿ ನೋಡಿದ ಚಿತ್ರ ಹಿಂಸೆಯಿಂದ ವಿಕೃತಗೊಂಡ ದಡ್ಡನ ದೇಹ ನಗಡೋ ಬೇತಾಳ ನಿಧಾನವಾಗಿ ನಡೆದು ಬಂದು ದಡ್ಡನ ದೇಹವನ್ನು ಗಂಗಾಬಾಯಿಯ ಶವದ ಪಕ್ಕದಲ್ಲಿಯೇ ಇಟ್ಟು ತನ್ನಲ್ಲೇ ಎಂಬಂತೆ ಸೆರೆಮನೆಯಿಂದ ಹೊರಗೆಸಿದಿದ್ದರು ಕಾರೆಮರದ ಬಳಿ ಬಿದ್ದಿತ್ತು ಎಂದ ಎರಡೂ ಕೈಗಳ ಮಣಿಗಂಟುಗಳು ತಿರುಚಿದಂತೆ ಗೆರೆ ಹೊಡೆತಗಳಿಂದ ಬಾತುಕೊಂಡ ಮೈ ಬೆನ್ನಿನ ಮೇಲೆ ಬಿದ್ದ ಬರೆಗಳಿಂದ ಸ್ಪಷ್ಟವಾಗಿ ಎದ್ದ ರಕ್ತದ ಕಲೆಗಳು ಊದಿಕೊಂಡ ಮುಖ ಕಣ್ಣುಗಳು ಮೇಲಕ್ಕೆ ಹೋಗಿ ಉಳಿದ ಬಿಳಿಯ ಪಾಪೆ ಸುತ್ತ ನೀಲಿಗಟ್ಟಿದ ಹುಬ್ಬು ಜನಿವಾರವಿಲ್ಲದ ಎದೆ ತುಂಡಾಗಿ ನೇಲುತ್ತಿರುವ ಕಾಲುಗಳು ಮಲಗಿಸಿದಾಗ ಒಂದೆಡೆಗೆ ಒರಗೆ ಬಿದ್ದ ಕೂದಲ ಜೊಂಪೆ ಫರಂಗಿ ಜನರು ಅವನಿಗೆ ತುಂಬ ಚಿತ್ರಹಿಂಸೆ ಕೊಟ್ಟಿರಬೇಕು ನಿಂಬೆಹಣ್ಣಿನ ಬಣ್ಣವಿದ್ದ ದೇಹ ಈಗ ನೀಲಿಗಟ್ಟಿ ಹೋಗಿತ್ತು ವಿಟ್ಟುಪಾಯಿ ಮುಖ ಮುಚ್ಚಿಕೊಂಡು ಅಳತೊಡಗಿದ ನಗಡೋ ಬೇತಾಳ ಅವನ ನೆಬ್ಬಿಸಿದ ಚಕ್ಕಡಿ ಸಿದ್ಧವಾಗಿದೆ ಬೆಳಗಾಗುವುದರೊಳಗೆ ನೀವು ವೆರನೆ ಬಿಟ್ಟಿರಬೇಕು ಎಂದ ವಿಟ್ಟುಪಾಯಿ ಆಕಾಶ ನೋಡಿದ ಬೆಳ್ಳಿ ಮೂಡುತ್ತಿತ್ತು ಅವನೆದ್ದು ಚಿತೆಗೆ ಕೊಡಲು ಸಿದ್ಧನಾದ ದಾಮುಭಟ್ಟನನ್ನು ಕರೆದ ನಗಡೊಬೇತಾಳ ಕರ್ಕಶವಾಗಿ ನಿಲ್ಲು ಎಂದು ಹೇಳಿದ ವಿಟ್ಟುಪೈಯ ಕೈಯಿಂದ ಬೆಂಕಿ ಕೆಳಗೆ ಬಿತ್ತು ಅವನು ನಡುಗುತ್ತಾ ನಿಂತಿದ್ದಾಗ ನಿನಗೆ ಆ ಚಿತೆಗೆ ಬೆಂಕಿ ಕೊಡುವ ಹಕ್ಕಿಲ್ಲ ಎಂದು ಹೇಳಿ ನಗಡೊಬೇತಾಳ ಆ ತೆಳ್ಳಗಿನ ಮುದುಕನನ್ನು ಕರೆದ ವಿಟ್ಟುಪೈಯಿಂದ ತಡೆಯಲಾಗಲಿಲ್ಲ ಅವನು ನಗಡೊಬೇತಾಳನ ಕಾಲಿನ ಬಳಿ ಕುಸಿದು ಬಿದ್ದು ಯಾರವನು ಎಂದು ಕೇಳಿದ ನಿನ್ನ ಅಪ್ಪನೊಡನೆ ಸಾಂತಯ್ಯ ಪೊರೋಬು ಯಾರೆಂದು ಕೇಳು ಹೇಳುತ್ತಾನೆ ಎಂದ ನಗಡೋಬೇತಾಳ ಬ್ರಾಹ್ಮಣರೆಲ್ಲ ಹಾ ಎಂದರು ನಗಡೊಬೇತಾಳ ಮುಂದುವರಿಸಿ ಸತ್ತವರ ಅಸ್ಥಿಗಳನ್ನು ಹಿಡಿದುಕೊಂಡು ಸಾಂತಯ್ಯಪ್ಪರೋಬು ನಿಮ್ಮನ್ನು ಹಿಂಬಾಲಿಸುತ್ತಾನೆ ನೀವು ಚಕ್ಕಡಿ ಹತ್ತಿ ಹೊರಟು ಹೋಗಿ ಎಂದು ಆಜ್ಞೆಯಿತ್ತ ಬೆಂಕಿ ಏಳುವಾಗ ಅದಕ್ಕೆ ಬೆನ್ನು ಮಾಡಿ ವಿಟ್ಟುಪಾಯಿ ಮನೆಯತ್ತ ನಡೆದ ಎಲ್ಲರನ್ನೂ ಹೊರಡಿಸುವ ಹೊತ್ತಿಗೆ ಮೂಡಲಲ್ಲಿ ಬೆಳಕಿನ ಛಾಯೆ ಮಾಳಪ್ಪಯ್ಯ ಯಂತ್ರದಂತೆ ಚಕ್ಕಡಿ ಏರಿದರು ಗಂಗಾಬಾಯಿಯ ದುರ್ಮರಣ ಕಂಡ ಮೇಲೆ ಅವರ ಬಾಯಿ ಕಟ್ಟಿಹೋಗಿತ್ತು ಮೈ ಬಿಳಚಿತ್ತು ವಿಟ್ಟುಪೈ ನೆತ್ತಿಯೇ ಚಕ್ಕಡಿಯಲ್ಲಿ ಕೂರಿಸಿದ ತುಳಸೀಬಾಯಿ ಮಲಗಿದ್ದ ನಾಗಪ್ಪಯ್ಯನೊಡನೆ ಚಕ್ಕಡಿ ಹತ್ತಿ ಅವರ ಬಳಿಯೇ ಕುಳಿತಳು ಅನ್ನುಕಾಮಾತಿ ಹತ್ತಿರ ಬಂದು ಹೋಗೋಣವೇ ಎಂದು ಕೇಳಿದ ವಿಟ್ಟುಪೈ ಮಾತಾಡಲಿಲ್ಲ ಅವನ ಹೆಗಲ ಮೇಲೆ ಕೈಯಿಟ್ಟು ಎಬ್ಬಿಸಿದ ಅನ್ನುಕಾಮಾತಿ ಆರು ಕುಟುಂಬದ ಮಂದಿ ಈ ಊರು ಬಿಡುವುದಿಲ್ಲ ಅನ್ನುತ್ತಿದ್ದಾರೆ ಇಪ್ಪತ್ತೆರಡು ಕುಟುಂಬದವರು ಪೂರ್ವದ ದಾರಿಯಲ್ಲಿ ಹೋಗುತ್ತಾರಂತೆ ಉಳಿದವರಿಗೆ ತೆಂಕುಮುಖ ಮಾಡಿ ಹೋಗಲು ಹೇಳಿದ್ದಾನೆ ನಗಡೋಬೇತಾಳ ಎಂದ ಚಕ್ಕಡಿಯ ಚಕ್ರ ತಿರುಗುವ ಮೊದಲು ವಿಟ್ಟುಪಾಯಿ ಕೊನೆಯ ದರ್ಶನಕ್ಕಾಗಿ ನಗಡೋಬೇತಾಳನ ಹತ್ತಿರ ಹೋದ ಉರಿಯುತ್ತಿರುವ ಚಿತೆಯ ಎದುರು ತಾಮ್ರದ ಪುತ್ಥಳಿಯಂತೆ ನಿಂತಿದ್ದನವನು ಕಣ್ಣು ತುಂಬ ನೋಡಿದ ವಿಟ್ಟುಪಾಯಿ ಶಾಪ ಬಂತು ಅನ್ನುವುದು ನಿನ್ನ ಜೀವನೋತ್ಸಾಹವನ್ನು ಕುಗ್ಗಿಸದಿರಲಿ ವಿಠುಪೈ ಸಾರಸ್ವತ ಕುಟುಂಬದ ಹೆಣ್ಣುಗಳಿಗೆ ಹನ್ನೆರಡು ಗರ್ಭಗಳನ್ನು ಧರಿಸುವ ಶಕ್ತಿ ಕೊಟ್ಟಿದ್ದೇನೆ ಅನ್ನುವುದನ್ನು ಜ್ಞಾಪಕದಲ್ಲಿಟ್ಟುಕೊ ತೆಂಕಣಕ್ಕೆ ಮುಖ ಮಾಡಿ ಹೋಗಿ ನಲವತ್ನಾಲ್ಕು ಕುಟುಂಬಗಳಲ್ಲವೇ ಹೋಗಿ ಒಂದೊಂದೂ ಊರಿನಲ್ಲಿ ಒಂದೊಂದು ಕುಟುಂಬದಂತೆ ನಿಲ್ಲಿ ಸಂತಾನ ಅಭಿವೃದ್ಧಿ ಮಾಡಿ ಗೋವೆಯ ಹನ್ನೊಂದು ದೇವರುಗಳ ನೂರ ಎಂಟು ಕುಳಾವಿಯ ಯಾರೇ ಬ್ರಾಹ್ಮಣರು ಸಿಕ್ಕರೂ ಮಮ್ಮಾ ಎಂದೇ ಸಂಬೋಧಿಸಿರಿ ಮಾತೆಯರನ್ನು ಮಾಯೇ ಅನ್ನಿರಿ ಯಾವನೆಯ ಸಾರಸ್ವತ ಇನ್ನೊಬ್ಬ ಸಾರಸ್ವತನನ್ನು ಸಂಧಿಸಿದಾಗ ಕೊಂಕಣಿ ಭಾಷೆಯಲ್ಲಲ್ಲದೆ ಬೇರೆ ಭಾಷೆಯಲ್ಲಿ ಮಾತಾಡಬೇಡಿ ಮದುವೆ ಮುಂಜಿ ಮುಂತಾದ ಶುಭ ಸಮಾರಂಭಗಳಲ್ಲಿ ಧಡ್ಡನನ್ನು ಮರೆಯಬೇಡಿ ಪುರೋಹಿತರ ಸಮೀಪವೇ ಅವನನ್ನು ಕುಳ್ಳಿರಿಸಿ ಮುಂದೆ ನಿಮ್ಮ ನಿಮ್ಮ ಸಂತಾನದವರು ಗೋವೆಗೆ ಕುಲದೇವರ ದರ್ಶನಕ್ಕಾಗಿ ಬಂದಾಗ ಧಡ್ಡನ ಎದುರೂ ಅಡ್ಡಬಿದ್ದು ಹೋಗಬೇಕೆಂದು ಹೇಳಿ ಯಾವ ದಿನ ನೀವು ನಿಮ್ಮ ಭಾಷೆಯನ್ನು ಮರೆಯುತ್ತೀರೋ ಯಾವ ದಿನ ನೀವು ಒಬ್ಬರನ್ನೊಬ್ಬರು ಮಮ್ಮ ಮಾಯೆ ಎಂದು ಸಂಬೋಧಿಸಲು ಮರೆಯುತ್ತೀರೋ ಆಗ ನಿಮ್ಮ ಹೆಂಗಸರ ಗರ್ಭಗಳು ನಿರ್ಬಲವಾಗುತ್ತವೆ ನಗಡಬೇತಾಳ ಹೇಳಿದ ಮಾತುಗಳನ್ನು ಎಚ್ಚರವೆಂದೂ ದಾರಿದೀಪವೆಂದೂ ತಿಳಿಯಿರಿ ಎಂದ ಕೌಂಶಗೋತ್ರದ ಮಹಾಲಸಾದೇವಿಯ ದೇವಿಯ ಕುಳಾವಿಯಾದ ಮಾಳಶರ್ಮರ ಮರಿಮಗ ನರಸಪ್ಪಯ್ಯನವರ ಮೊಮ್ಮಗ ಮಾಳಪ್ಪಯ್ಯನವರ ಮಗ ವಿಠುಪೈ ತೆಂಕುದಿಕ್ಕಿಗೆ ಮುಖಮಾಡಿ ವೆರಣೆ ಬಿಡುವ ಆ ಬೆಳಗಿನ ಹೊತ್ತಿನಲ್ಲಿ ಕೊನೆಯ ಬಾರಿಗೆ ನಗಡೋಬೇತಾಳನತ್ತ ನೋಡಿದ ಧಗಧಗ ಉರಿಯುವ ಚಿತೆ ಬೆಂಕಿಯ ತಾಮ್ರವರ್ಣದ ಬೆಳಕಿನಲ್ಲಿ ಥಳಥಳ ಹೊಳೆಯುವ ನಗ್ನಮೂರ್ತಿ ಕೆಂಪಾದ ತುಟಿಗಳ ಮೇಲೆ ಅದೇ ಮಂದಹಾಸ ಚಕ್ಕಡಿಯ ಗಾಲಿ ಉರುಳುತ್ತಿದ್ದಂತೆ ವಿಠುಪೈ ಕೂಗಿ ಹೇಳಿದ ನಮ್ಮನ್ನು ಮರೆಯಬಾರದು ನಗಡೋಬೇತಾಳನ ನಗ್ನಮೂರ್ತಿ ತಿರುಗಿತು ಇಲ್ಲ ಎಂದನವ ಕೈ ಎತ್ತಿ ಆಶೀರ್ವಾದ ಮಾಡುತ್ತ ಆದರೆ ನನ್ನನ್ನು ಹುಡುಕಿಕೊಂಡು ಬರಬೇಡಿ ಕಷ್ಟದ ದಿನಗಳಲ್ಲಿ ಬಂದೇ ಬರುತ್ತೇನೆ ಎಂದ ಉಚ್ಚಸ್ವರದಲ್ಲಿ